ಇದು ಕೆಂಪೇಗೌಡರ ಕನಸಿನ ಊರು. ಬೆಂದಕಾಳೂರು ಬೆಂಗಳೂರಾಗಿ ತನ್ನ ನೀಳ ಬಾಹುಗಳನ್ನು ಚಾಚಿಕೊಂಡು ಬೆಳೆದಂತೆ ಇಲ್ಲಿ ಎಲ್ಲ ಭಾಷೆ, ಮತ, ಪಂಗಡಗಳು ತಲೆಯೆತ್ತಿದವು. ಹಾಗೆ ರೌಡಿಸಂ ಎಂಬ ಒಂದು ಪುಂಡತನವು ವಿಜೃಂಭಿಸತೊಡಗಿತು. ಪ್ರತಿಯೊಬ್ಬ ಬಲಿಷ್ಠ ರೌಡಿ ತನ್ನದೇ ಏರಿಯಾದಲ್ಲಿ ಅನಭಿಷಕ್ತ ದೊರೆಯೇ ಆದ. ಅಂಥ ಏರಿಯಾಗಳಲ್ಲಿ ಹೆಸರಿಸಬಹುದಾದ್ದು ಮೊದಲಿಗೆ ಶ್ರೀರಾಂಪುರ, ಮಾವಳ್ಳಿ, ಪಾರ್ವತಿಪುರ, ಕಲಾಸಿಪಾಳ್ಯಂ, ಮಾಗಡಿ ರಸ್ತೆ, ಹೀಗೆ ಹಲವು. ಇಂದು ಈ ನಮ್ಮ ಕಥೆಯ ಕೇಂದ್ರ ಬಿಂದು ಶ್ರೀರಾಂಪುರ. ಈ ಶ್ರೀರಾಂಪುರದ ಒಬ್ಬ ಅನಭಿಷಕ್ತ ಬಲಿಷ್ಠ ವ್ಯಕ್ತಿಯ ಕಥೆಯೇ ಈ ನಮ್ಮ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್. ಅಪ್ಪ ವಿಘ್ನೇಶ್ವರ, ನಾನು ಮಾಡೋ ಕೆಲಸ ಏನದ, ಎಲ್ಲದಕ್ಕೂ ಜಯಕಾರ ತಂದುಕೊಡಪ್ಪ. ಜೈ ಶ್ರೀರಾಮ್. ನಮಸ್ತೆ ಸರ್. ನಮ್ಮ ಎಂ ಪಿ ಸಾಹೇಬ್ರಿಗೆ ಹೇಳಿ ಮೆಡಿಕಲ್ ಕಾಲೇಜ್ ಲೈಸೆನ್ಸ್ನ ನನಗೆ ಕೊಡಿಸಿ ಸರ್. ಪಾಟೀಲ್ ಸಾಹೇಬ್ರೆ, ಬಸವನಗುಡಿಯಲ್ಲಿ ಸ್ಯಾಂಕ್ಷನ್ ಆಗಿರೋ ಫ್ಲೈಓವರ್ನ ನಮ್ಮ ಕಲ್ಕತ್ತಾ ಕಂಪ್ನಿಗೆ ಕೊಡಿಸೋದಾದ್ರೆ ನೀವು ನಿಮ್ಮ ಲೈಫ್ ಲಾಂಗ್ ಏರ್ ಸರ್ವಿಸ್ನ ನಮ್ಮ ಕಂಪ್ನಿ ನೋಡ್ಕೊಳ್ಳುತ್ತೆ. ಆಯ್ತು ಗೋಪಾಲ. ಆಯಿತು ಸರ್. ಬಾ 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 ಬಾ. ಏ ಪಾಟೀಲ, ಏನ್ ಜವಳಿ ಸಾಹೇಬ್ರು, ಏನ್ ಹುಬ್ಳಿ ಟೆನ್ಷನ್ ನಿಮ್ಮ ತಲೆ ಮೇಲೆ ಓದ್ಕೊಂಬಂದಂಗಿದ್ದೀರಾ? ಏನ್ ವಿಷಯ, ಏನ್ ಹೇಳಿ? ನಾನು ಎಣ್ಣೆ ದಂದ ನನ್ನ ಸುಟ್ಟು ಇಡೀ ಕಮಟು ವಾಸನೆ ಕಮರಿಪೇಟೆ ಸುತ್ತ ಪಬ್ಲಿಸಿಟಿ ಹಾಕುವಂತದ. ದಂಧೆ ಸುಡುವಂಥದ್ದು ಏನಾಯ್ತು? ಆ ಕೊಡ್ಲಿಪೇಟೆ ಮುನ್ನಾಲ ನಾಳೆ ಹರಾಜ್ ಅಟೆಂಡ್ ಆಗ್ತದನ, ಅದಕ್ಕೆ ಏನ್ ಮಾಡ್ಬೇಕೀಗ? ಆ ಮುನ್ನಾಲ ಆವಾಜ್ ಬಂದ್ ಆಗ್ಬೇಕಾ? ಏಯ್ ಸಲೀಮಗ್ ಫೋನ್ ಹಾಕು. ಓಕೆ ಸರ್. ಹಲೋ. ಆಯ್ತು ಆಯ್ತು ಓಕೆ. ಪಾಟೀಲ್ ಅವ್ರು ಟೀಲ್ ಒಪ್ಸಿದ್ದಾರೆ, ಹೋಗೋಣ. ವೆರಿ ಗುಡ್, ಬೇಗ ತಪ್ಪಿಸ್ಕೊಳ್ಳಿ. ಪಬ್ಲಿಕ್ ನ ಕ್ಲಿಯರ್ ಮಾಡಿ. ಏನ್ರಿ ಸಾಹೇಬ್ರ, ಹಾಡ್ ಹಗಲಲ್ಲಿ ಹೆಣ ಮಾಡ್ಬಿಟ್ರಿ. ಇವ ಸಾಧಾರಣ ಮನುಷ್ಯ ಅಲ್ಲ ರೀ, ಅಬಕಾರಿ ಹುಲಿ ಅದಾನ, ಹುಲಿ ಅದಾನ್ರಿ. ಇನ್ಸ್ಪೆಕ್ಟ್ರೆ, ಇವನ ಕೊಲೆ ಮಾಡ್ದವನ್ನ ಆದಷ್ಟು ಲಗುನ ಹುಡುಕಿ ಗಲ್ಗೇರಿಸ್ರಿ, ಇಲ್ಲ ಅಂದ್ರ ನಿಮ್ ನೌಕರಿ ಉಳಿಯಂಗಿಲ್ಲ. ಇನ್ಸ್ಪೆಕ್ಟರ್, ಯಾರು ಮಾತಾಡ್ತಾ ಇರೋದು? ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಿರೋ ಮರ್ಡರ್ ಸಸ್ಪೆಕ್ಟ್ ಎಲ್ಲರೂ ಸಲೀಂ ಗ್ಯಾರೇಜ್ ಅಲ್ಲಿದ್ದಾರೆ. ಕೆಲಸ ಮುಗಿದ್ಮೇಲೆ ಯಾರನ್ನೂ ಉಳಿಸ್ಬಾರ್ದು. ಇಲ್ಲೇ ಎಲ್ಲ ಬಚ್ಚಿಕೊಂಡಿರ್ತಾರೆ ಹುಡುಗರು, ಅವ್ರನ್ನ ಸರ್ಚ್ ಮಾಡ್ರು. ಏನ್ರೋ ವಿಷಯ? ಪಾಟೀಲ್ ಕೆಲಸ ಮುಗಿಸ್ದು, ಆದ್ರೆ ನಮ್ಮ ಕರಂ ಕೈ ಬಿಟ್ಬಿಟ್ಟ. ಇವಾಗ ಏನ್ ಮಾಡೋದಾದ? ನಿಮ್ ಮೂರ್ ಜನ ಈಗಲೇ ಹೋಗಿ ನಾನು ಪ್ಲಾನ್ ಮಾಡಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ಸರೆಂಡರ್ ಆಗ್ಬಿಡಿ. ದಾದಾ, ನಾವೇ ಹೋಗಿ ಹುಲಿ ಬೋನಿಗೆ ತಲೆ ಕೊಡೋದ? ನಾನು SI ಹೇಳಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಇನ್ 24 ಗಂಟೆ ಒಳಗಡೆ ನೀವು ನನ್ನ ಜೊತೆ ಇರ್ತೀರಾ. ಆಮೇಲೆ ಮುಂದೇನ್ ಮಾಡೋದು ಅಂತ ಸ್ಕೆಚ್ ಹಾಕೋಣ. ಬಾರ ಇಲ್ಲಿ ಬಾರ ಇರಲಿ ಎಣ್ಣೆ ಹೊಡಿಬೇಕು ಸರ್ ನೋಡಿ ಸರ್ ಈ ಮೂರು ಜನ ದಾಂಡಿಗೆ ನನ್ನ ಮಕ್ಕಳು ಹೆಂಗ್ ಹೊಡಿತಾವ್ರು ನನ್ನ ಹೋಗಿ ಎಣ್ಣೆ ಹೊಡಿ ಈ ದಾಂಡಿಗೆ ನಾನು ವಿಚಾರಿಸ್ಕೊತೀನಿ ಸರ್ ಯಾಕೆ ವಿಚಾರಿಸ್ಕೊಳ್ಳಿ ಸರ್ ಇವ್ರನ್ನ ಏನ್ರೋ ಬಡತವ ಅವ್ನ ಯಾಕೆ ಹೊಡೋದ್ರಿ ನಾವೇನು ಮಾಡಿಲ್ಲ ಸರ್ ಏನು ಮಾಡಿಲ್ವಾ ಪೊಲೀಸ್ ಸ್ಟೇಷನ್ ನಡಿ ಹೇಳ್ತೀನಿ ಓಕೆ ಸರ್ ಏನಮ್ಮ ಏರಿಯಾ ವೈಸ್ ಡ್ಯೂಟಿ ಹೆಂಗ್ ನಡೀತಾ ಇದೆ ಅಯ್ಯೋ ಆ ಎಸಿಪಿ ದಿನಕ್ಕೊಂದು ಎನ್ಕ್ವೈರಿ ಅಂತ ನನ್ನ ಕೂತ್ಕೊಳ್ಳಕ್ಕೆ ಬಿಡ್ತಲ್ಲ ಆ ಕಡೆಯ ದಿನ ಪೊಲೀಸ್ ಸ್ಟೇಷನ್ ಕಮಿಷನರ್ ಆಫೀಸು ಕೋರ್ಟ್ ಅಂತ ಅಲ್ದಾಡ್ಸಾನೇ ಇರ್ತಾನೆ ಸರ್ ಇವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಇವ್ರು ಯಾವಾಗ್ಲೂ ಸಿಕ್ಕಿದ್ರು ನಿನ್ ಕೈಗೆ ನೆನ್ನೆ ನನ್ನ ಮಕ್ಕಳು ನನಗೆ ಚಳ್ಳೆ ತಿನ್ಸ್ಬಿಟ್ಟು ಹೋಗಿದ್ದಾರೆ ಇವರು ಏನ್ ಹೇಳ್ತಿದ್ಯೋ ನೀನು ನಾನ್ 3 ದಿವಸ ಹಿಂದೆ ಇವ್ರನ್ನ ಅರೆಸ್ಟ್ ಮಾಡಿದ್ದೀನಿ ನೀನ್ ಇವ್ರು ಸಪೋರ್ಟ್ ಮಾಡ್ತಾರೋ ನೋಡ್ತಾ ಇದ್ರೆ ಕ್ಯಾಶ್ ಟ್ರೀಟ್ಮೆಂಟ್ ಬಾರಿ ಜೋರಾಗಿ ನೋಡಿದಿರೋ ಕಾಣ್ತಾ ಇದೆ ಅಂದ್ರೆ ನಾನ್ ಲಂಚ ತಿಂದಿದ್ದೀನಿ ಅಂತ ನಿನ್ ಮಾತಿನ ಅರ್ಥನಾ ಏಯ್ ನಾನ್ ಲಂಚನ ನನ್ ಎಡಗೈಯಲ್ಲೂ ಮುಟ್ಟೋದಿಲ್ಲ ಹಾ ಕಾನೂನು ಪೋಸ್ನ ದುರುಪಯೋಗ ಪಡಿಸ್ಕೊಂಡು ನೀನ್ ಇವ್ರಿಗೆ ಸಹಾಯ ಮಾಡ್ತಾ ಇದೀಯಾ ದಿಸ್ ಇಸ್ ವೆರಿ ಬ್ಯಾಡ್ ಟು ಅವರ್ ಡಿಪಾರ್ಟ್ಮೆಂಟ್ ನೋಡು ನಾನೀಗ ಇವ್ರನ್ನ ಅರೆಸ್ಟ್ ಮಾಡಿದ್ದೀನಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ ಕೋರ್ಟ್ ಏನಾದ್ರು ರಿಲೀಸ್ ಮಾಡಿದ್ರೆ ಬೇಕಾದ್ರೆ ಅರೆಸ್ಟ್ ಮಾಡ್ಕೊ ಏಯ್ ಕರ್ಕೊಂಡ್ ಬಂದ್ರ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿರೋದು ಅವ್ರನ್ನೆಲ್ಲ ಕಡೆ ವೃತ್ತಿಗೆ ದ್ರೋಹ ಬಗೀತಾರೋ ನಿನ್ನಂಥವ್ರನ್ನ ಅರೆಸ್ಟ್ ಮಾಡ್ಬೇಕು ಈ ನನ್ನ ಮಕ್ಕಳಿಗೆ ಕಣ್ಣೇ ಕಾಣಿಸಲ್ಲ ಇಂಥ ಬಾಡಿನೇ ಗುದ್ದಿರ್ಬೇಕಾದ್ರೆ ಸಣ್ಣ ಬಾಡಿನ ಬಿಡ್ತಾರ ಇವರು ಅಯ್ಯೋ ಲೆಕ್ಕ ಇಲ್ಲಪ್ಪ ಹೋಯ್ತು ಗುಂಡೇದಾರು ಅಣ್ಣ ಇಲ್ಲೋಣ ಎಷ್ಟೊಂದು ದುಡ್ಡು ಐತೆ ಐತೇನು ಬರೀ ಚೀಲ್ರೆ ಅಲ್ಲಿ ನೋಡು ಅಯ್ಯ ನಿನ್ನ ನನಗೆ ಓದಕ್ ಬರ್ದಿದ್ರು ಪೇಪರ್ನ ಅವನಿಗಿಂತ ಸ್ಟೈಲ್ ಆಗಿ ಇಡ್ಕತ್ತೀನಿ ಕಣ ಬಾರ ಬಾ 9, 10, 11, 12 ಸರ್ ಗಾಡಿ ಲೋಡ್ ಆಗಿದೆ ಡೀಸೆಲ್ಗೆ 500 ರೂಪಾಯಿ ಕೊಡಿ ಆ ಪರ್ಸ್ ಇಲ್ವಲ್ಲ ಹಾ ಆ ನನ್ನ ಮಕ್ಕಳೇ ಪರ್ಸ್ ಹೊಡೆದಿರೋದು ನೀನು ಗಾಡಿ ತಿಳ್ಕೊಂಡು ಹೋಗು ಆ ನನ್ನ ಮಕ್ಕಳು ನೋಡ್ಕೋತೀನಿ ಅಯ್ಯ ಮುಂಚೆನೆ ನಾಮ ಹಾಕ್ಬಿಟ್ಟಿದ್ಯಾ ಒಳ್ಳೆ ಕಂಜನ್ ಮಗ ನಾನು ಗಾಡಿಯಲ್ಲಿ ತಳ್ಕೊಂಡು ಹೋಗ್ತೀನಿ ಬೇಬಿ ಹೊಡೆದು ಮನೆಗೆ ಹೊಂಟೋಯ್ತೀನಿ ನೋಡೋಣ ಒಂಟಿ ಮಾತು ಹಲೋ ಅಲ್ಲಿ ನೋಡೋಣ ನಮ್ಮ ಸ್ಟೈಲು ಇಂಗ್ಲಿಷ್ ಪೇಪರ್ ತಗೊಂಡ್ರೆ ತು ಮೋರಿ ವಾಸ್ತೆ ಅಯ್ಯೋ ಇದೇನೀಗ ದಡಿಯ ನನ್ನ ಮಗನೇ ಥ್ಯಾಂಕ್ ಯು ಅಣ್ಣ ಇಲ್ಲೊಬ್ಬ ದಡಿಯ ಒಬ್ಬ ಸಣಕ್ಲಾ ಬಂದ್ರು ನೋಡಿದ್ಯಾ ನೋಡ್ಲಿಲ್ವಲ್ಲ ಅಣ್ಣ ಇದೇನಣ್ಣ ಇದು ಎಲೆಕ್ಷನ್ ಹತ್ರ ಬಂತಲ್ಲ ಅದಕ್ಕೆ ನಿಂತ್ಕೊಂಡವ್ರೆ ಈ ನನ್ನ ಮಕ್ಕಳು ಎಲ್ಲಿ ಹೋದ್ರು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ ಹಿಡಿತೀನಿ ಹಿಡಿತೀನಿ ಏಯ್ ಒಂದು ಕ್ವಾರ್ಟರ್ ತಗೊಂಬರ ಆಯ್ತು ಗುರು ಗುರು ಸಾಗರ್ ಬಂದ ಇವ್ರು ಯಾಕೋ ಇಲ್ಲಿಗೆ ಬಂದ ಶಾಂತಿ ನೋಡ್ಕೊಂಡು ಬಂದಿರ್ತಾನೆ ಏನ್ ಮಗ ಶಾಂತಿ ನೋಡ್ಕೊಂಡು ಬಂದ್ಯಾ ಮೊದಲು ಶಾಂತಿ ನಿನ್ ಬಗ್ಗೆ ಏನ್ ಹೇಳ್ತಾಳೆ ಅಂತ ಕೇಳಿ ತಿಳ್ಕೊ ನಾನು ಆಗ್ಲೇ ಮಾತಾಡಿಟ್ಟಿದ್ದೀನಿ ಮರಿ ನೆಕ್ಸ್ಟ್ ಸಂಡೇ ಅವಳ ಬರ್ಡೇ ಅವಳಿಗೋಸ್ಕರ ನೀಲಗಿರಿಸಲ್ಲಿ ಕೇಕ್ ಆರ್ಡರ್ ಮಾಡಿದ್ದೀನಿ ಅವತ್ ಪಾರ್ಟಿ ನಿಂದ ಅಥವಾ ನಂದ ನನ್ಗೆ ಸವಾಲ್ ಆಗ್ತೀಯಾ ಶಾಂತಿ ಸಿಗ್ಲಿಲ್ಲ ಅಂದ್ರೆ ಮೆಂಟ್ಲಾಗ್ಬಿಡ್ತೀನಿ ಆಮೇಲೆ ಕೇಕ್ ಕಟ್ ಮಾಡೋ ತರ ನಿನ್ ಮುಖಕ್ಕೆ ಹತ್ತಿರ್ಸಾಕ್ಬಿಡ್ತೀನಿ ಏಯ್ ನನ್ನ ನಿನ್ ಸಾರ ಅಂಗಡಿ ಚಾಕಣ ಅನ್ಕೊಂಡಿದ್ಯಾ ಇಲ್ಲ ಮಟನ್ ಅಂಗಡಿ ಚರ್ಬಿ ಅಂತ ತಿಳ್ಕೊಂಡಿದ್ಯಾ ಕತ್ತರ್ಸಾಕಕ್ಕೆ ಇವನು ಸಾಗರ್ ಏಕ್ ಮಾರ್ ದೋ ತುಕಡ ಏಯ್ ನೀನ್ ಇನ್ನೊಂದ್ಸಾರಿ ಶಾಂತಿನ ಮೀಟ್ ಮಾಡೋದ್ ನಾನು ನೋಡಿದ್ರೆ ನೀನ್ ಅವತ್ತೇ ಶ್ರೀರಾಂಪುರ ಮರ್ತ್ಬಿಡ್ಬೇಕಾಗತ್ತೆ ಸುಮ್ಮನಿರ ಶ್ರೀರಾಂಪುರ ಏನನ್ನೋದನ್ನ ಸಮಯ ಬಂದಾಗ ತೋರಿಸ್ತೀನಿ ಬಂದ್ರ ಜೈ ಶ್ರೀರಾಮ್ ಸ್ನೇಹಿತರೆ ಈ ಸಾರಿ ನಡೆಯುವ MP MLA ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದ ಪ್ರತಿನಿಧಿಗಳನ್ನ ಭಾರಿ ಬಹುಮತಗಳಿಂದ ಗೆಲ್ಲಿಸ್ತೀರಿ ಅಂತ ನಂಬಿದ್ದೀನಿ ಗೆಲ್ಲಿಸ್ತೀಯ ನನ್ನ ಮಗನೇ ಈ ಚುನಾವಣೆಯಲ್ಲಿ ಗುಂಡಿಗೆ ತುಂಡಿಗೆ ಮೂಗುಬಟ್ಟಿಗೆ ಆಸೆ ಪಟ್ಟವ್ರಿಗೆ ತೃಪ್ತಿಯನ್ನು ಹೊಳೆನೇ ಹರಿಸ್ಬಿಡಿ ಇದಕ್ಕೆ ಯಾವ ಕಾಕಿ ಅಡ್ಡ ಬಂದ್ರು ನಾನು ನೋಡ್ಕೋತೀನಿ ಅಯ್ಯೋ ನೀನ್ ಹಾಳಾಗೋದಲ್ದೆ ಇಡೀ ದೇಶಾನೇ ಹಾಳು ಮಾಡಕ್ ಹೊಂಟಿದ್ಯಲ್ಲ ಸುಮ್ನೆ ನೀನ್ ಉದ್ಧಾರ ಆಗಲ್ವೋ ನೀನ್ ಉದ್ಧಾರ ಆಗಲ್ಲ ಸುಮ್ನೆರಪ್ಪ ಎಂತೆಂತವ್ರಿಗೂ ಸಾವು ಬರ್ತದೆ ನಿನಗೆ ಸಾವು ಬರವಲ್ದಲ್ಲೇ ಪಾರ್ಟಿಲಿ ಶಿಸ್ತಿರ್ಬೇಕು ಅಂತ ಗೊತ್ತಿಲ್ವಾ ಬೇಗ ಮುತ್ಕೊಂಡ್ ಬಾಯಿಗೆ ಬಟ್ಟೆ ತಿರ್ಕು ಅವ್ರ ಬಾಯೇನೋ ಮುಚ್ಚಿಸ್ಬಿಟ್ರಿ ನನ್ ಕಚ್ಚೆ ಬಿಚ್ಚ ಹೋಗ್ತಾ ಇದೆ ಯಾವ ಎದುರಾಳಿಗೂ ಬೇಡ ನನಗ್ ಬಂದಿರೋ ಕಷ್ಟ ಅದಕ್ಕಾಗಿ ರಾಜಕೀಯದ ಕೊನೆ ಹಾರನ ನಿಮಗೆ ಹಾಕಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಓಯ್ ಗಜೇಂದ್ರ, ಏನ್ ಬಗಳಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಬಗಳು. ಆ ನನ್ನ ಮಗ ಮಾಜಿ MLA ಈ ಸಾರಿ ನಾನೇ ಗೆಲ್ಲೋದು ಅಂತ ತುಂಬಾ ಮೆರಿತಾ ಇದ್ದಾನೆ. ಈಗ ನಾವು ಹುಷಾರಾಗ್ಲಿಲ್ಲ ಅಂದ್ರೆ ಯಾವ್ದಾದ್ರೂ ಮೋಟ್ ಗೋಡೆ ಮೇಲೆ ಬೆರಣಿ ಕಟ್ಟೋದು ಕಳಿಸ್ಬಿಡ್ತಾನೆ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಏರಿಯಾ ಶಿವು ಸಪೋರ್ಟ್ ಇದೆ ಅಂತ 440 ವೋಲ್ಟ್ ಬಲ್ಬ್ ತರ ಉರಿತಾ ಇದ್ದಾನೆ. ಆ ಬಲ್ಬ್ ಫ್ಯೂಸ್ ಕಿತ್ತಾಕ್ಬಿಡ್ಬೇಕು ಅಷ್ಟೇ. ಅವನ ಹೆಸರು ನಗರವನ್ನು ಸ್ವಚ್ಛವಾಗಿಡಿ. ಯಾರ ನೀನು? ನೀನು ಶ್ರೀರಾಂಪುರ ಶಿವ. ಮರಿಯಪ್ಪನವ್ರೆ, ನೋಡಿ ನೀವು ಭಯ ಪಟ್ರ? ಈ ಚುನಾವಣೆ ಅನ್ನೋ ರಣಭೂಮಿ ಇಳಿದ ಮೇಲೆ ನಾವು ಯಾವುದಕ್ಕೂ ಹೆದರಬಾರದು. ನಮ್ಮ ಗುರಿ ಗೆಲ್ಲೋ ಕಡೆನೇ ಇರಬೇಕು. ನಾವು ಯಾವಾಗ್ಲೂ ವಿಜಯದ ಸಂಕೇತವಾಗಿರ್ಬೇಕು. ಇಲ್ಲ ಶಿವು, ಈ ಸಲ ನಡೆಯೋ ಚುನಾವಣೆಯಲ್ಲಿ ಏನೇನು ಗಲಾಟೆಗಳಾಗುತ್ತಂತ ನನಗೆ ತುಂಬಾ ಭಯ ಆಗ್ಬಿಟ್ಟಿದೆ. ಭಯ ಯಾಕೆ ಪಡಬೇಕು? ಮುಷ್ಟಿಗೆ ಮುಷ್ಟಿ, ಏಟಿಗೆ ಏಟು, ತೋಳಿಗೆ ತೋಳು. ಇದು ಈ ದೇಶದ ಬಡವನ ಮಂತ್ರ. ನೀವಿದನ್ನ ಜಪಿಸಿ ನಮ್ಮ ಬಡವರ ಉದ್ಧಾರಕ್ಕೆ ಈ ಸಾರಿ ನಡೆಯೋ ಚುನಾವಣೆಯಲ್ಲಿ ನಿಂತ್ಕೋಬೇಕು. ಬಡವರನ್ನ ತುಳಿದು ಶ್ರೀಮಂತಗಿರಿಯಲ್ಲಿ ಮೆರಿತಾ ಇರೋ ಈ ಕೆಟ್ಟ ರಾಜಕೀಯದ ವ್ಯಕ್ತಿಗಳನ್ನ ಧೂಳಿಪಟ ಮಾಡಲಿಲ್ಲ ಅಂದ್ರೆ ನಾನು ಈ ಶ್ರೀರಾಂಪುರದ ಶಿವನೇ ಅಲ್ಲ. ಏಯ್ ಹಲ್ಕಟ್, ಏಯ್ ಯಾರ ನೀನು? ಏಯ್ ಪಾಟೀಲ, ಜೈಲಲ್ಲಿದ್ದ ತಕ್ಷಣ ಏನು ಮಾಡಕ್ಕಾಗಲ್ಲ ಅಂತ ನೀನು? ದಾದಾ ನಮಸ್ಕಾರ. ನಮ್ಮವ್ರನ್ನ ಡೀಲ್ಗೆ ಉಪಯೋಗಿಸ್ಕೊಂಡು ಕೆಲಸ ಮುಗಿದ ಮೇಲೆ ನನ್ನ ಕಂತ್ರಿ ಬುದ್ಧಿ ಉಪಯೋಗಿಸಿ ಅವ್ರನ್ನ ಉಡಿಸ್ ಮಾಡ್ಕೊಡ್ದಿಯಲ್ಲ, ಸಾರಿ ದಾದಾ. ಏಯ್ ಛತ್ರಿತನ ತೋರಿಸಿದ್ರೆ ಇದಕ್ಕೆ ಚಿಟಿಕೆ ಹೊಡೆದೊಳಗಡೆ ಧೂಳ್ ಮಾಡ್ಬಿಡ್ತೀನಿ ಹುಷಾರ್. ದಾದಾ, ನನ್ನ ನಿನ್ನ ಮಧ್ಯ ಯಾರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋಗಿ ಮಾಡ್ತಿದ್ದಾರೆ. ನಕರಾಲೋಕದ ಈ ಡಾನ್ಗೆ ನಮಕ್ ಹರಾಮ್ ಪಾಠ ಹೇಳ್ತೀನಲ್ಲೇ. ರಿಲೀಸ್ ಆಗಿ ಬಂದ್ಮೇಲೆ ನೀನಾ ನಾನಾ ತೋರಿಸ್ತೀನಿ. ಎರಡು ಐಸ್ ಕ್ರೀಮ್ ಕೊಡು. ಏನ್ ಶಾಂತಿ, ನಿನ್ನೆ ಯಾಕೆ ಬರ್ಲಿಲ್ಲ ನೀನು? ಮನೇಲಿ ತುಂಬಾ ಕೆಲಸ ಇತ್ತು ಸಾಗರ್, ಅದಕ್ಕೆ ಬರಕ್ ಆಗ್ಲಿಲ್ಲ. ಏ ಸಾಗರ್, ಎಷ್ಟು ಸಾರಿ ಹೇಳಿದಿಲ್ಲ ಶಾಂತಿ ಹತ್ರ ನೀನು ಮಾತಾಡ್ಬೇಡ ಅಂತ. ಹಗ್ಗ ತಗೊಂಡು ಏರ್ಸಿದ್ರೆ ನೀನ್ ಮಾತಾಡೋದು. ಶಿವಣ್ಣ, ಸಾಗರ್ ನಾ ಮಣಿಕಂಠನ ಗ್ಯಾಂಗ್ ಅವರು ಎತ್ತಾಕೊಂಡು ಹೋಗ್ಬಿಟ್ರು. ಯಾವ ಕಡೆ? ಅವ್ರ ಏರಿಯಾ ಕಡೆ. ನಗರವನ್ನು ಸ್ವಚ್ಛವಾಗಿಡಿ. ಇವನ್ ಲಾಂಗ್ ತೆಗೆದ ಅಂದ್ರೆ ಕೈಕಾಲು ಮಟಾಶ್ ಆಗದಂತೂ ಗ್ಯಾರಂಟಿ. ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸು. ಇಲ್ಲಿಂದ ಕಾಣಿಸ್ಕೊಳ್ಳೋದೇ ಒಳ್ಳೇದು. ಏ ಭಾವನಾ, ಇತ್ತೀಚೆಗೆ ನೀನು ನನ್ನ ಮೊಮ್ಮಗನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ ಅಲ್ಲ? ನನ್ನ ಮೊಮ್ಮಗ ಏನಾದ್ರೂ ಅಡ್ಡದಾರಿ ಹಿಡಿದು ಬಿಟ್ನಾ ಹೆಂಗೆ? ಈ ವಯಸ್ಸಿನಲ್ಲಿ ನಿನ್ 6th ಸೆನ್ಸ್ ವರ್ಕ್ ಮಾಡ್ತಾ ಇದೆ ಅಂದ್ರೆ ನಿನ್ನ ಆ ದೇವ್ರೇ ಕಾಪಾಡ್ಬೇಕು. ಭಾವನಾ, ಅಲ್ಲೋಡೆ ನನ್ ಮೊಮ್ಮಗ ಬತ್ತಾವನೆ. ನಾನು ನೋಡಿದ ತಕ್ಷಣ ಅವ್ರ ಮೀಟರ್ ಆಫ್ ಆಗೋಯ್ತು. ನಾನು ಸಾಕ್ತಿರ್ಬೇಕಾದ್ರೆ ಒಳ್ಳೆ ಅರ್ಜುನ ಇದ್ದಂಗಿದ್ದ, ಇವಾಗ ಒಳ್ಳೆ ಒಣಕಲ್ ಕಡ್ಡಿ ಆದಂಗ ಆಗಿದಾನಲ್ಲೇ. ಅರ್ಜುನನ ಹೆಸರು ಹೇಳ್ಬೇಡ ಅಜ್ಜಿ, ಅವನ್ಗೆ 3 ಜನ ಹೆಂಡ್ತಿರು. ನನ್ ಗಂಡನ್ಗೆ ಯಾವಾಗ್ಲೂ ನಾನೊಬ್ಳೆ ಹೆಂಡತಿ ಆಗಿರ್ಬೇಕು, ಗೊತ್ತಾಯ್ತಾ? ಯಾಕೋ ನಿನ್ನ ನೋಡ್ತಾ ಇದ್ರೆ ನನ್ ಸಂಸಾರಕ್ಕೆ ಹುಳಿ ಹಿಂಡೋ ತರ ಕಾಣಿಸ್ತಾ ಇದೆಯಲ್ಲ. ಎಷ್ಟೇ ಧೈರ್ಯ ನಿನಗೆ! ಹೋದ್ರೆ ಹೋಗ್ಲಿ ಅಂತ ನನ್ನ ಮೊಮ್ಮಗನ ಕೈನಲ್ಲಿ ನೀನು ಕೂತಿಗೆಗೆ ತಾಳಿ ಕಟ್ಸಿಸ್ರೆ ಸಂಸಾರಕ್ಕೆ ಹುಳಿ ಹಿಂಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ? ಎಷ್ಟೇ ಕೊಬ್ಬು ನಿನಗೆ! ಅಲ್ ನೋಡು, ನನ್ ಮೊಮ್ಮಗ ಬತ್ತಾವನೆ, ಅವನ್ ಬರ್ಲಿ, ಅವನ್ ಕೈನಲ್ಲಿ ಸರಿಯಾಗಿ ಮಾಡಿಸ್ತೀನಿ. ನಿಜವಾಗ್ಲೂ ಮಾಡಿಸ್ತೀಯಾ? ನಾಚಿಕೆ ನೋಡು. ಎಂದೆಂದು ನಿನ್ನನ್ನು ಮರೆತು ಬದುಕಿ ಅಯ್ಯಯ್ಯೋ ಒಂದು ಕ್ಷಣ ವಿರಹವನ್ನು ನಾ ತಾಳಲಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಈಟಿಗಳಾಡಿ ನೀನೇನು ಜೂಲಿ ಲಕ್ಷ್ಮಿ ಅಂತ ತಿಳ್ಕೊಂಬಿಟ್ಟ ನನ್ನ ಮೊಮ್ಮಗನ ಡ್ಯಾಶ್ ಹೊಡಿಯಕ್ಕೆ? ಏ ಮುತ್ಕಿ, ಬೆಳಗ್ಗೆ ಬೆಳಗ್ಗೆನೆ ಏನ್ ನನ್ ಮೇಲೆ ಜೋರು ಹೊಡಿತಿದ್ಯಾ? ನೋಡು, ಈ ರಸ್ತೆ ಕಾರ್ಪೊರೇಷನ್ದು. ನಾನ್ ಸೀದಾನಾರು ಹೋಗ್ತೀನಿ, ಅಡ್ಡಡನಾರು ಹೋಗ್ತೀನಿ, ಅದನ್ನ ಕೇಳೋಕ್ ನೀನ್ ಯಾರು? ನೋಡು, ನಿನ್ ಮೊಮ್ಮಗನ್ ಹೇಳು ಬೀದಿನಲ್ಲಿ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗೋಕೆ. ಏನೇ ಚಮಕ್ ಚಮಕ್ ರಾಧಾ, ನನ್ ಗಂಡ ನಿನ್ಗೆ ಡ್ಯಾಶ್ ಹೊಡದ್ನಾ? ಹೆಣ್ಮಕ್ಳು ನಡ್ಕೊಂಡ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕಾ ನಿನ್ನ? ಅಂದ್ರೆ ಶಿವು ನಮಸ್ಕಾರ. ಜೈ ಶ್ರೀರಾಮ್. ಶಿವು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅದೇನು ಹೇಳಿ? ನಾಳೆ ನಡೆಯೋ ಈ ನಿಮ್ಮ ಮೇರೆ ಎಲೆಕ್ಷನಲ್ಲಿ ನನ್ನ ಕ್ಯಾಂಡಿಡೇಟ್ ಗಜೇಂದ್ರ ಗೆಲ್ಲಬೇಕು, ನಿನ್ನ ಕ್ಯಾಂಡಿಡೇಟ್ ಮರಿಯಪ್ಪ ಸೋಲ್ಬೇಕು ಅಷ್ಟೇ. ಇದಕ್ಕೆಲ್ಲ ಏನ್ ಬೇಕು ಕೇಳು. ಕಾರು, ಬಂಗ್ಲೆ, ಬ್ಲಾಂಕ್ ಚೆಕ್, ಏನ್ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿರೋ ನಿಮಗೆ ಮನೆ ಒಳಗಡೆ ಇದ್ರೂನು ನೆಮ್ಮದಿ ಇಲ್ಲ, ಮನೆ ಹೊರಗಡೆ ಇದ್ರೂನು ಶಾಂತಿ ಇಲ್ಲ. ಯಾಕಂದ್ರೆ ನಿಮ್ದು ಕೇವಲ ರಾಜಕೀಯ. ರಾಜಕೀಯ ಅಂದ್ರೆ ನೀನ್ ತಿಳ್ಕೊಂಡ್ರೆ ಸುಲಭ ಅಲ್ಲ. ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ಸತ್ಯ ಹೊರಗೆ ಬರಲ್ಲ ಸ್ವಾಮಿ. ರೈಟ್ ಹೇಳಿ. ಈ ರಾಜಕೀಯ ವ್ಯಕ್ತಿಗಳನ್ನ ದೂರ ಮಾಡ್ಕೊಂಡ್ರೆ ಬದುಕೋದಷ್ಟು ಸುಲಭ ಅಲ್ಲ, ತಿಳ್ಕೊ. ನೋಡಿ, ಈ ಏರಿಯಾ ಅಲ್ಲಿ ಹುಟ್ಟಿ ಈ ಏರಿಯಾಗೋಸ್ಕರ ದುಡಿದು ಈ ಜನಗಳಿಗೋಸ್ಕರ ಸಾಯೋದಕ್ಕೆ ಸಿದ್ಧವಾಗಿದ್ದಾನಲ್ಲ ನಮ್ಮ ಮರಿಯಪ್ಪ, ಅವನ್ ಮಾತ್ರ ಈ ಚುನಾವಣೆಯಲ್ಲಿ ಗೆಲ್ಲೋದು. ಅಂದ್ರೆ ನೀನವನ್ನ ಗೆಲ್ಸಿ ಬದುಕಿರ್ತೀಯಾ? ನಮ್ ಶಿವ್ಗೇನಾದ್ರು ಆದ್ರೆ ಇವರಿಗಿಂತಲೂ ಅಮೂಲ್ಯವಾದ ನಿನ್ನ ಹಣ. ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡಿರೋ ಇವರು ನನಗೇನಾದ್ರೂ ಆದ್ರೆ ತಮ್ಮ ಪ್ರಾಣನೇ ಕೊಡಕ್ಕೆ ಸಿದ್ಧವಾಗಿದ್ದಾರೆ. ನಮ್ಮ ಜನ ಕುರಿಗಳಲ್ಲ ಪಾಟಿ, ನವಭಾರತದ ಹುಲಿಗಳು. ನನ್ನ ಕೈಯಲ್ಲಾದಷ್ಟು ಸೇವೆನ ನಿಮಗೆ ಖಂಡಿತ ನಾನು ಮಾಡ್ತೀನಿ. ನಮ್ಮ ಕಾರ್ ಗುರ್ತಿಗೆ ನಿಮ್ಮ ಮತ, ದಯವಿಟ್ಟು ಮರಿಬೇಡಿ. ಚಕೋತಾ ಚಕೋತಾ ಬೇಕಿತ್ತಾ ಬೇಕಿತ್ತಾ ಮಜ್ಜೆ ಸೋಪು ನಾನ್ ಹಾಕ್ಲಾ ಇಲ್ಲ ನೀನ್ ಹಾಕ್ತಿಯ ಮಜ್ಜೆ? ಉಜ್ಜಲ ನಾನಾ ಕುಜ್ಲಾ ಇಲ್ಲ ನೀನ ಕುಜ್ತೀಯ? ನಿಮ್ಗ್ಯಾರು ಅಕ್ಕ ತಂಗಿರಿಲ್ವೇನ್ರೋ? ಏಯ್ ನನ್ ಮಕ್ಳ ಹೆಂಗಸ್ರನ್ನ ನೋಡಿದ್ರೆ ಚುಡಾಯಿಸ್ಬೇಕು ಅನ್ಸುತ್ತಾ? ಏನ್ರೀ ಶ್ರೀಮತಿ ಭಾವನಾ ಅವ್ರೆ, ನಿಮ್ಮ ಪೋಸು, ನಿಮ್ಮ ಸ್ಟೈಲು, ನಿಮ್ಮ ಗಟ್ಸು ನೋಡ್ತಾ ಇದ್ರೆ ಈ ಶ್ರೀರಾಂಪುರಕ್ಕೆ ಲೇಡಿ ರೌಡಿ ಆಗೋ ತರ ಕಾಣ್ತಾ ಇದೆ. ನೋಡ್ರಪ್ಪ, ನಾಳೆ ನಡೆಯೋ ಚುನಾವಣೆಯಲ್ಲಿ ಆ ಪಾಟೀಲ್ ಕೊಡೋ ಎಂಜಿಲ್ ಕಾಸಿಗೆ ಯಾರು ನಾಲಿಗೆ ಚಾಚಬಾರ್ದು. ನಮ್ಮ ಏರಿಯಾ ಹೆಸರು ಉಳಿಸ್ಬೇಕು ಅಂದ್ರೆ ನಮ್ಮ ಮರಿಯಪ್ಪನಿಗೆ ಎಲ್ಲರೂ ವೋಟ್ ಹಾಕ್ಬೇಕು. ನನ್ನ ಗುರುತು ಸೈಕಲ್, ದಯವಿಟ್ಟು ನನ್ಗೆ ವೋಟ್ ಹಾಕ್ಬಿಡಿ. ನಿಮ್ಗೆ ಏನ್ ಸೌಲಭ್ಯ ಬೇಕು ನಾನ್ ಮಾಡ್ಕೊಡ್ತೀನಿ. ಸಮಯ ನಮಸ್ಕಾರ ರಾಮಯ್ಯ, ಫ್ಯಾಮಿಲಿ 20 ವೋಟ್ ಇದೆ, ಎಲ್ಲ ನಮ್ಗೆ ಹಾಕ್ಬೇಕು. ತಗೋ ₹500, ತಗೋ ಈ ಪ್ಯಾಕೆಟ್. ನಿಮ್ಮ ವೋಟ್ ಯಾರಿಗೆ? ಮರಿಯಪ್ಪನಿಗೆ. ಏನೋ ಅದ್ ಹೆಂಗ್ ರಾಮಯ್ಯನ ಪೊಲೀಸರು ಹಿಡ್ಕೊಂಡ್ಬಿಟ್ರು? ಏನ್ ಸರ್ ಇದು ದೌರ್ಜನ್ಯ? ವೋಟ್ ಹಾಕೋದಿಲ್ಲ ಅಂತ ಹೇಳಿದಕ್ಕೆ ರಾಮಯ್ಯನ ಮೇಲೆ ಕೈ ಮಾಡಿ ಪೊಲೀಸ್ ಸ್ಟೇಷನ್ ಗೆಳ್ಕೊಂಡ್ಬಂದು ಲಾಕಪ್ ಒಳಗಾಕಿದ್ರ, ಇದು ನ್ಯಾಯನಾ? ನ್ಯಾಯ ಅನ್ಯಾಯ ಏನಿತ್ತು ಕೋರ್ಟಲ್ಲಿ ಹೋಗಿ ಕೇಳು. ಸ್ಟೇಷನ್ ಮುಂದೆ ನಿನ್ ದಬ್ಬಾಳಿಕೆ ಏನು ನಡೆಯೋದಿಲ್ಲ. ಏಯ್ ನಮ್ಮ ಹುಡುಗನ್ ಟೀ ಅಂಗಡಿ ಹೊಡೆದಾಕಿದ್ರಲ್ಲ ಅಂತ ನ್ಯಾಯ ಕೇಳಕ್ ಬಂದ್ರೆ ದಬ್ಬಾಳಿಕೆ ಅಂತೀರೇನ್ರಿ? ಈ ಏರಿಯಾ ಜನರನ್ನೆಲ್ಲ ಕರ್ಕೊಂಡ್ ಬಂದು ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ಯಾ ಅಂತ ಹೇಳಿ ನಿಮ್ ಮೇಲೆ ಫೈರಿಂಗ್ ಮಾಡ್ಬೇಕಾಗುತ್ತೆ. ಹುಷಾರ್. ಏನ್ರಿ ನ್ಯಾಯ ಕೇಳೋದಕ್ಕಿಂತ ಸ್ಟೇಷನ್ ಬಂದ್ರೆ ಫೈರ್ ಮಾಡಿ ಸಾಯಿಸ್ತೀನಿ ಅಂತೀರಾ? ಸಾಯಿಸ್ತೀರೇನ್ರಿ? ಸಾಯಿಸ್ರಿ, ಎಲ್ಲರೂ ಸಾಲ ನಿಂತ್ಕೊಳ್ತೀವಿ. ಫೈರ್ ಮಾಡ್ರಿ ಧೈರ್ಯ ಇದ್ರೆ. ಪೊಲೀಸ್ ಏನ್ರಿ ಇದಲ್ಲ, ಈ ಮರಿಯಪ್ಪ ಈ ಏರಿಯಾ ಜನರನ್ನೆಲ್ಲ ನಮ್ಮ ಮೇಲೆ ಎತ್ಕಟ್ಟಿ ಸ್ಟೇಷನ್ ಮುಂದೆ ಗಲಾಟೆ ಮಾಡಕ್ ಕರ್ಕೊಂಡು ಬಂದಿಲ್ಲ ಸರ್. ಗಜೇಂದ್ರನ್ ಕಡೆಯವರು ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ರಾಮಯ್ಯನ ಟೀ ಅಂಗಡಿನೆಲ್ಲ ಹೊಡೆದಾಕಿದ್ದಾರೆ. ನ್ಯಾಯ ಕೇಳಿದಕ್ಕೆ ಲಾಕಪ್ ನಲ್ಲಿ ಹಾಕಿದ್ದಾರೆ. ಬಿಡುಗಡೆ ಮಾಡಿ ಅಂತ ಕೇಳ್ತಿರೋದು ತಪ್ಪ ಸರ್? ಇಷ್ಟು ಸತ್ಯ. ಚುನಾವಣೆ ನಡೆಯ ಸಂದರ್ಭದಲ್ಲಿ ಕಾನೂನು ಬಗ್ಗೆ ನಿಮ್ಗೆ ಅರಿವಿಲ್ವೇನ್ರಿ? ಈ ತಕ್ಷಣ ರಿಲೀಸ್ ದಟ್ ರಾಮಯ್ಯ. ಕರ್ಕೊಂಡ್ ಬರೋಣ. ಓಕೆ ಸರ್. ಚುನಾವಣೆ ನಿಂತಿರೋ ಅಭ್ಯರ್ಥಿಯಾಗಿ ಹೇಗ್ ನಡ್ಕೊಂಡ್ಬೇಕು ಅನ್ನೋದು ಗೊತ್ತಿಲ್ವೇನ್ರಿ? ಹೀಗೆಲ್ಲ ನಡ್ಕೊಂಡ್ರೆ ಗೆಲ್ತಿರೇನ್ರಿ? ನ್ಯಾಯವಾಗಿ ಪ್ರಚಾರ ಮಾಡಿ ಗೆಲ್ಲದ್ ನೋಡಿ. ರಾಮಯ್ಯನವ್ರೆ ನಾನಿದ್ದೀನಿ, ಧೈರ್ಯವಾಗಿರಿ. ಪ್ಲೀಸ್ ಎಲ್ರು ಹೊರಡಿ. ಚುನಾವಣೆ ಮುಗಿಯವರೆಗೆ ನಿಮಗೆ ರಕ್ಷಣೆ ನಾವು ಕೊಡ್ತೀವಿ. ಅಷ್ಟು ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಏ ಬನ್ರ, ಬನ್ನಿ ಬನ್ನಿ. ಎರಡು ಬಾಟ್ಲು ಸಾರಾಯಿ ಜಾಸ್ತಿ ಕೊಟ್ರೆ ಓಟು ತನಗೆ ತಾನೇ ಬರುತ್ತೆ. ಬನ್ನಿ. ಶ್ರೀಯುತ ಮರಿಯಪ್ಪನವರು ಭಾರಿ ಬಹುಮತಗಳ ಅಂತರದಿಂದ ಗೆದ್ದಿದ್ದಾರೆ. ನಮಸ್ಕಾರ ಶಿವು. ಮರಿಯಪ್ಪನವರೇ, ನಮ್ಮ ಏರಿಯಾ ಜನ ನಿಮ್ಮ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ನೀವು ನಮ್ಮ ಶ್ರೀರಾಂಪುರ ಜನರಿಗೆ ಸದಾಕಾಲ ಋಣಿಯಾಗಿರ್ಬೇಕು. ಶಿವು, ಇದು ನನ್ನ ಗೆಲುವಲ್ಲ, ಇದು ನಿನ್ನ ಗೆಲುವು. ಶ್ರೀರಾಂಪುರ ಶಿವಗೆ, ಶ್ರೀರಾಂಪುರ ಶಿವಗೆ. ಈ ನಿಮ್ಮೆಲ್ಲರ ಅಪಾರ ಪರಿಶ್ರಮದಿಂದ ನಾನಿವತ್ತು ಬಹುಮತದಿಂದ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಈ ಉಪಕಾರನ ನನ್ನ ಪ್ರಾಣ ಇರೋ ತನಕ ಮರೆಯೋದಿಲ್ಲ. ಈ ಸತ್ಯ ಶಿವು. ಶಿವಣ ಶಿವಣ, ಈ ಖುಷಿಲಿ ಎಲ್ಲರೂ ಸೇರಿ ಕುಡಿಯೋಣ. ಹಾಕೋ ಅಣ್ಣ, ಎಷ್ಟೇ ಹಾಕ್ಲಣ? ಒಂದೇಟು ಎರಡೇಟು ಹಾಕು ಮಚ್ಚಿ. ಗುರು, ಈಗ ಶೇಕ ಇಲ್ಲ ಬ್ರೇಕ ಹೋಗಲ್ಲ. ಅಣ್ಣಮ್ಮನ ಸ್ಟೆಪ್ಪ ಹಾಕು ಟಪ್ಪ ಅಂಗುಚ್ಚು. ಒಂದೇಟು ಎರಡೇಟು ಹಾಕು ಮಚ್ಚಿ. ಅಣ್ಣಮ್ಮನ ಸ್ಟೆಪ್ಪ ಹಾಕು ಟಪ್ಪ ಅಂಗುಚ್ಚಿ. ಗೆಲ್ಲೋದು ಗೆಲ್ಲಿಸೋದು ನನ್ ಪಾಲಿಸಿ, ಸೋಲೋದು ಕಲಿತಿಲ್ಲ ಈ ಭೂಪತಿ. ಒಂದೆಟ್ಟು ಎರಡೆಟ್ಟು ಹಾಕೋ ಮಚ್ಚ. ಅಣ್ಣಮ್ಮನ್ ಸ್ಟೆಪ್ಪ ಗುಟಪ್ಪ ಗೊಜ್ಜೆ. ಗೆಲ್ಲೋದು ಗೆಲ್ಲಿಸೋದು ನನ್ ಪಾಲಿಸಿ, ಸೋಲೋದು ಕಲಿತಿಲ್ಲ ಈ ಭೂಪತಿ. ಕುಣಿದಾಡೋಕು ಸೈ, ಅಣದಾಡೋಕು ಸೈ, ನಮ್ಮ ಶಿವ ಎಲ್ಲದಕ್ಕೂ ಸೈ 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 ಸೈ. ಕುಣಿದಾಡೋಕು ಸೈ, ಅಣದಾಡೋಕು ಸೈ, ನಮ್ಮ ಶಿವ ಎಲ್ಲದಕ್ಕೂ ಸೈ 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 ಸೈ. ಪೇಟೆ ಪೊಲೀಸ್ ಪವರ್ ಇವಂಗ್ ಗೊತ್ತು. ಜೂಗ್ನಳ್ಳಿ ಶಿವನಹಳ್ಳಿ ಚಮಕ್ ಗೊತ್ತು. ಉಪ್ಪಾರ್ಪೇಟೆ ಪೊಲೀಸ್ ಪವರ್ ಇವಂಗ್ ಗೊತ್ತು. ಕಲಾಚಿಬಾಳ್ನ ಪೊಲೀಸ್ ಸ್ಟೋರಿನೂ ಗೊತ್ತು. ಶ್ರೀರಾಂಪುರ ಜನ ನನ್ನ ಮೆಚ್ಚು ಕೂಡ ಗೊತ್ತು. ಒಂದೆಟ್ಟು ಎರಡೆಟ್ಟು ಗುಂಡಿಲ್ಲ ಮಚ್ಚಿ. ಬಯಸಿ ಸ್ಟೆಪ್ಪ ಗುಟಪ್ಪ ಗುಚ್ಚೆ. ಒಂದೇಟು ಎರಡೇಟು ಕುಣಿಯೋ ಮಚ್ಚೆ. ತಪ್ಪಾಯಿಸಿ ಸ್ಟೆಪ್ಪ ಗುಟಪ್ಪ ಗುಚ್ಚೆ. ಸೆಂಟ್ರಲ್ ಜೈಲು ನಮ್ಮ ಒಂದನೇ ತರ. ಅಂಡರ್ ವರ್ಲ್ಡ್ ಗೊತ್ತು ಏನಂತೀರಾ? ಸೆಂಟ್ರಲ್ ಜೈಲು ನಮ್ಮ ಒಂದನೇ ತರ. ಏನ ಅಂಡರ್ ವರ್ಲ್ಡ್ ಗೊತ್ತು ಏನಂತೀರ? ಮುತ್ತಿನ ಕಣ್ಮಣಿ ಜನಕ್ಕೆ ನಾನು ಮಹಾತ್ಮ, ನಾನಲ್ಲ ಸಾಮಾನ್ಯ. ಕೈಲಿಲ್ಲ ಆಯುಧ, ಬೇಕಿಲ್ಲ ಅನ್ಯಾಯ ಮಾಡೋರು. ಸೋಲೋರು ನಾವಲ್ಲ ಅಲ್ವಾ ಮಚ್ಚೆ? ಆ ಒಂದೇಟು ಎರಡೇಟು ಟಪ್ಪ ಗುಚ್ಚಿ. ಸೋಲೋರು ನಾವಲ್ಲ ಏನಂತಿ ಮಚ್ಚೆ? ಒಂದೇಟು ಎರಡೇಟು ಟಪ್ಪ ಗುಚ್ಚಿ. ಪಾಟೀಲ್ರೆ, ಸೋತವನು ಸತ್ತ, ಸತ್ತವನು ನಾಶವಾಗೋದ. ಇವತ್ತಿಂದ ಈ ರಾಜಕೀಯಕ್ಕೆ ಗುಡ್ ಬೈ. ತಗೊಳ್ಳಿ ನಿಮ್ ಪದವಿ. ಮತ್ತೇನೆ ಡ್ಯಾಡ್, ಈ ಖಾದಿ ಹಾಕೊಂಡಿರೋರೆಲ್ಲ ಮೈಕ್ ಮುಂದೆ ಮಾತಾಡೋಕ್ಕಿಲ್ಲ. ಆ ಶಿವನ್ ಮುಗಿಸೋಟಿ ಇಲ್ಲ, ನನಗೊಪ್ಸಿ. ರಾಜಕೀಯದ ಚದುರಂಗದ ಆಟದಲ್ಲಿ ನೀನಿನ್ನೂ ಬಚ್ಚ. ಚಕ್ರವ್ಯೂಹದ ಮರ್ಮ ನಿಂಗಿನ್ನೂ ಗೊತ್ತಿಲ್ಲ. ಚಕ್ರವ್ಯೂಹಕ್ಕಿದ್ದದ್ದು ಒಂದೇ ಭಾಗ, ಈ ಮಣಿಕಂಠನಿಗೆ ಸಾವಿರಾರು ಭಾಗ. ಶಿವಾನ ನೆಲ್ಲಿದಾನ ಗೊತ್ತಿಲ್ಲ ಗುರು. ಇವನಿಗೆ ತೀಡಿದ್ರೆ ಬಾಯ್ ಬಿಡ್ತಾನೆ. ಯಾವನವನು ಶ್ರೀರಾಂಪುರದ ಹುಡುಗನ್ ಮೈ ಮುಟ್ಟಿ ಮಾತಾಡ್ಸೋ ಗಂಡ್ಸು ನಮ್ ಹುಡುಗನ್ ಮೈ ಮುಟ್ಟಿ ಈ ಏರಿಯಾದಿಂದ ವಾಪಸ್ ಹೋಗ್ತ್ಯಾ? ಹಸುವಿನ ಹಾಲ್ ಕರೆದು ಕುಡಿಯೋಣ ಅಂತ ಬಂದ್ರೆ ಬೆಣ್ಣೆನೆ ಬಾಯ್ಗಿಡ್ತಾಳಲ್ಲಪ್ಪ. ಏನ್ ಮಗ, ಇವತ್ತಿ ಏರಿಯಾಗೆ ನೀನಾ ನಾನಾ ನೋಡ್ಬಿಡೋಣ ಬಾ. ಈ ಆವಾಜ್ಗಳೆಲ್ಲ ಬೇಡ. ಶಿವ ಎಲ್ಲಿದ್ದಾನೆ ಅಂತ ಹೇಳು, ನಿನ್ನಂತ ಲೇಡಿ ರಾಂಬೋಗಳನ್ನ ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ. ಏನ್ ಮಗ ಹೆಂಗೈತ ಪಂಚು? ಶಿವನ್ ತ್ರಿಶೂಲ ಕಣ್ಮುಂದೆ ಕಾಣಿಸ್ತಿರ್ಬೇಕಲ್ಲ. ಏಯ್ ಅನ್ಯಾಯ, ನಮ್ ಭಾವನೆ ಅಷ್ಟೊಂದು ಜನ ರೌಡಿಗಳ ಜೊತೆ ಹೊಡೆದಾಡಿದ್ಲು, ನೀನ್ ಸುಮ್ಮನೆ ಕುಂತಿದ್ಯಲ್ಲ, ಇದು ನ್ಯಾಯನಾ? ನೀವೆಲ್ರೂ ವಿರೋಧಿ ವೀರರ ತರ ಇರೋ ಗಂಡಸ್ರು ಅಲ್ವೇನ್ರಪ್ಪ? ತಲಾ ಒಂದೊಂದ್ ಏಟ್ ಹೊಡೆದಿದ್ರೆ ಇಷ್ಟೊತ್ತಿಗೆ ಅವರೆಲ್ಲರೂ ಅವ್ರವ್ರ ಏರಿಯಾ ಸೇರ್ಕೋತಾ ಇದ್ರು. ದ ಗ್ರೇಟ್ ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಗೊತ್ತಾ? ಅಕ್ಕ ನನ್ನ ಹತ್ರ ಏನ್ ಹೇಳಿಲ್ಲ ಅಕ್ಕ. ಲಾಡಲ್ಲ ಬಕ್ಕದಾಟ ಅಂತ ನಿನ್ಗೆ ಹೇಳ್ಬೇಕು. ನಮ್ಮ ದೇಶದಲ್ಲಿ ಒಂಟಿ ಹೆಣ್ಣು ನಡುರಾತ್ರಿಯಲ್ಲಿ ನಿರ್ಭೀತಿಯಿಂದ ಓಡಾಡ್ತಾಳಲ್ಲ, ಆವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಗಾಂಧೀಜಿ ಹೇಳಿದ್ದಾರೆ. ಆವಾಗ ನೋಡ್ರಪ್ಪ, ಒಂದೊಂದು ಮನೇಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಕೊಂಡ್ಲು ಅಂತ. ಅಜ್ಜಿ ನೋಡಿದ್ಯಾ, ಎಲ್ಲ ಮುಗಿಸಿ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ. ಹಾಗ ಬಂದು ನಿಂತಿದ್ದಾಳೆ ನೋಡಿ. ಅಜ್ಜಿ ಈಗೇನಾಯ್ತು? ಮುತ್ತಿನ ಮಳೆ ಸರ್ಸಲ್ಲ. ಅಜ್ಜಿ ಈಗೇನಾಯ್ತು? ಮುತ್ತಿನ ಮಳೆ, ಮುತ್ತಿನ ಮಳೆಗೆ, ಮುತ್ತಿನ ಮಳೆಗೆ. ಮುಚ್ಚಿರಲ್ಲ ಬಾಯ, ಹೋಗ. ₹100 ಬಹಾರ್. ನೀನ್ ಬಿಡಮ್ಮ ಸಾಗರ್, ಶಿವಣ್ಣ ಹೆಸರು ಹೇಳ್ಕೊಂಡೆ ರೋಲ್ ಕಾಲ್ ಮಾಡ್ಕೊಂಡು ಜೂಜಾಡ್ತೀಯ. ₹10 ಅಂದರ್. ಎಲ್ಲದಕ್ಕೂ ದಿಲ್ ಇರ್ಬೇಕು ಮಗ, ದಿಲ್ ಇದ್ರೆ ಸಾರಿ ದುನಿಯಾನ ಆಟ ಆಡಿಸ್ಬಹುದು. ಹೆದರುವವನಿಗೆ ದಿನ ಸಾವು, ಹೆದರ್ಸೋವನಿಗೆ ಒಂದ್ ದಿನ. ನನ್ನ ಹೆಸರು ಹಾಳು ಮಾಡೋದಿಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಸಾಗರ್ ಅಂತ. ನಾನು ಏನ್ ಮಾಡಿದೆ ಶಿವ? ಏಯ್, ನನ್ನ ಹೆಸರು ಹೇಳಿ ಆ ಬಾರ್ನಲ್ಲಿ ನಿನ್ನೆ ರೋಲ್ ಕಾಲ್ ಮಾಡಿದ್ದೀರಾ. ಶಿವ, ಸ್ಲಮ್ಮಲ್ಲಿ ಇದ್ದೀವಿ ಅಂತ ಕಳ್ತನ ಮಾಡಿ ಜೀವನ ಮಾಡಬೇಕಾ? ಬಡವರು ಅಂತ ಹೇಳಿ ರೋಲ್ ಕಾಲ್ ಮಾಡಿ ಬದುಕಬೇಕಾ? ಇನ್ನೊಂದು ಸಾರಿ ಈ ರೀತಿ ನಡ್ಕೊಂಡ್ರೆ. ಶಿವ ತಪ್ಪಾಯ್ತು ಶಿವ, ನಿನ್ನ ಕುಂತಿದ್ದ ದಿವಸದಲ್ಲಿ ಆ ಥರ ಮಾಡಿಬಿಟ್ಟೆ. ಇನ್ನೊಂದ್ಸರಿ ಹಾಗೆ ಮಾಡಲ್ಲ ಶಿವ. ಎಷ್ಟು ರೋಲ್ ಕಾಲ್ ಮಾಡಿದ್ರು ಆ ಹಣನ ಬಾರ್ಗೆ ವಾಪಸ್ ಮಾಡಿದ್ರೆ ಸರಿ, ಇಲ್ಲ ನಿನ್ನ ಚರ್ಮನ ಸುರಿದು ಬಿಡ್ತೀನಿ. ಅಣ್ಣ ನಾಟಕದ ಹೆಸರೇನಣ್ಣ? ಅಯ್ಯೋ ಪೆಕರ್ ನನ್ನ ಮಗನೇ, ನುಡಿಸ್ತಾ ಇರೋದು ಗೊತ್ತಿಲ್ವೇನೋ? ನಾಟಕದ ಹೆಸರು ಭಕ್ತ ಮಾರ್ಕಂಡಯ್ಯ. ಅಣ್ಣ ನಾಟಕದ ಮೊದಲನೇ ಸೀನ್ ಏನಣ್ಣ? ಈಗ ನನಗೊಂದು ಸೀನ್ ಕೊಡ್ತೀನಿ, ಸತ್ತಂಗ್ ಮಲ್ಕೊಂಬಿಡು, ಆಮೇಲೆ ಹೇಳ್ತೀನಿ. ಹಂಗಾರೆ ನಾನು ಎಣತನ ಮಲ್ಕೋಬೇಕಾ? ನಾಳೆ ಸಿಗು ಸಾರಾಯಿ ಅಂಗಡಿಲಿ, ಕತ್ತರಿಸಿ ಕೈಲ ಮಾಡಕ್ ಬಿಡ್ತೀನಿ. ಮನೆ ಕಡೆ ಯಮನ್ ಪಾಟವ್ನೆಲ್ರು ನಾರಾಯಣ ಇಲ್ಲೇ ಇದಾರೆ. ನಾವು ನಮ್ ಲೋಕದಲ್ಲೆಲ್ಲ ಹುಡುಕಿದ್ವಲ್ಲ ಪ್ರಭು, ನಿಮ್ಮನ್ನೇ ಕಾಯ್ತಾರ ಬರಲು. ಒಳ್ಳೆ ರೋಮಿಯೋ ಜೂಲಿಯಟ್ ತರ ಸೂಪರ್ ಗೆಟಪ್. ನಿಮ್ಮನ್ನ ಕಾಯ್ತಾರ ಬರ್ರ ಬೇಗ. ಚಿತ್ರಗುಪ್ತರೇ, ಏನಿದು ಮಾನವನ ಹಾವಳಿ? ಡೋಂಟ್ ವರಿ, ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಪ್ರಭು. ಓಹೋ ನಮೋ ನಮೋ ನಾರದ ಮುನಿಗಳಿಗೆ. ಓ ನಾರಾಯಣ ಸ್ವಾಮಿ, ನಮಸ್ಕಾರ ನಾರಾಯಣ ಸ್ವಾಮಿ. ಮಾನವ, ನಾನು ಚಿತ್ರಗುಪ್ತ ಯಮಧರ್ಮರಾಯ ಒರಿಜಿನಲ್ ಬಂದಿದ್ದೀವಿ. ಈ ಮಾನವ ಡೆಡ್ ಬಾಡಿ ಆಗಿದೆ, ಇದನ್ನ ಎತ್ತಾಕೊಂಡು ಹೋಗಿ ಬಂದಿದ್ದೀವಿ. ನಾನು ಈ ತರಹದ ನಾಟಕದ ಸಂಭಾಷಣೆಯನ್ನು ಬರೆದಿಲ್ಲ, ನೀನು ಹೇಗೆ ಹೇಳುವೆ? ಈಗ ನಾನು ಹೇಳುವುದನ್ನು ಸರಿಯಾಗಿ ಹೇಳಲಿಲ್ಲವೆಂದರೆ ಯಮಲೋಕಕ್ಕೆ ಹೋಗುವುದು ಇವನಲ್ಲ. ಪ್ರಭು, ಈ ಮಾನವ ನನಗೆ ವಾಂಚ್ತಾನೆ. ಈ ನನ್ ಮಗ ಸಾರ ಅಂಗಡಿಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಕುಡ್ಕೊಂಬಂದ್ಬಿಟ್ಟವನೆ, ಈಗ ನಮ್ಗೆ ಚೋಕ್ ಕೊಡ್ತಾನೆ. ಆಕ್ರಣ ಹಾಕು. ಏನಿದೆಲ್ಲ? ಇವರು ಸಾಮಾನ್ಯ ಜನರಲ್ಲ, ಶ್ರೀರಾಂಪುರದವರು. ಆ ಶ್ರೀರಾಮಚಂದ್ರನಿಗೆ ಕಂಪ್ಲೇಂಟ್ ಕೊಡೋಣ. ಆ ಶ್ರೀರಾಮಚಂದ್ರ ಕಡೆಯವರಲ್ಲ, ಶ್ರೀರಾಂಪುರದವರು. ಮಾನವ ಪ್ರಭು, ಈ ನಾರದ ನಾರಾಯಣ ಇಲ್ಲೇ ಅವ್ರೆ ಅನ್ಸುತ್ತೆ. ನಮ್ಮವ್ರನ್ನ ನಾವು ಅಲ್ಲೇ ಹುಡ್ಕೋಣ. 3 ಲಕ್ಷ ಕೊಟ್ರೆ ಡೀಲ್ ಮುಗಿಸ್ತೀಯಾ? ಒಂದ್ ಚಾನ್ಸ್ ಕೊಟ್ಟು ನೋಡು. ಸಾಗರ್ ತಾಕತ್ ಏನಂತ ನಿನಗೆ ಗೊತ್ತಾಗತ್ತೆ. ತಾಕತ್ತಿರೋರೆಲ್ಲ ತಲೆ ತೆಗಿಯೋಕ್ಕಾಗಲ್ಲ. ಸ್ಕೆಚ್ನ ಯಾವ ರೀತಿ ಹಾಕ್ತೀಯ? ಒಬ್ಬ ದುಶ್ಮನ್ ಇನ್ನೊಬ್ಬ ದುಶ್ಮನ್ನ ತೆಗಿಯೋದ್ಕಿಂತ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ನ ಈಸಿಯಾಗಿ ತೆಗಿಬಹುದು. ನಂಬಿಸಿ ಹೆಗಲ ಮೇಲೆ ಕೈ ಹಾಕಿದ್ರೆ ಕತ್ತು ಬಹಳ ಸುಲಭವಾಗಿ ಕೈಗೆ ಸಿಗುತ್ತೆ. ನಂಬಿಸಿ ಕತ್ ಕುಯ್ಯೋದು ಸಿಂಪಲ್ ವಿಷಯ. ಗುಡ್ ಇದಪ್ಪ ಸ್ಕೆಚ್ ಅಂದ್ರೆ. ಕಂಠ, ಹೊಸ ಡೀಲಿಗೆ ಕೈ ಹಾಕ್ತಾ ಇದೀಯಾ? ಡ್ಯಾಡ್, ಇವನು ಶಿವನ್ ಫ್ರೆಂಡು. ಶಿವನ್ ಎತ್ತೋದಿಕ್ಕೆ ಸುಪಾರಿ ಕೇಳ್ತಾ ಇದ್ದಾನೆ. ಶಿವನ್ ಎತ್ತೋದು ಅಷ್ಟು ಸುಲಭ ಅಲ್ಲಪ್ಪ. ಒಂದು ಕೆಲಸ ಮಾಡು, ನಾವು ತೋಡಿರೋ ಕೆಡ್ಡಕ್ಕೆ ಅವನ್ನ ಕರ್ಕೊಂಬ. ಆಮೇಲೆ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅವನಲ್ಲಿ ಕರ್ಕೊಂಡು ಬರೋ ಕೆಲಸ ನಂದು. ಹಲೋ ಶಿವು, ಒಂದು 3 ಲಕ್ಷ ರೂಪಾಯಿ ಡೀಲ್ ಇದೆ. ಎಲ್ಲಿ? ಬೇಗ ಶಿವನಹಳ್ಳಿ ಸರ್ಕಲ್ಗೆ ಬಾ. ನೀನಿನ್ ಹೊರಡು, ಕೆಲಸ ಮುಗಿದ ಮೇಲೆ ದುಡ್ಡು ನಿನ್ ಜಾಗಕ್ಕೆ ಸೇರುತ್ತೆ. ಕಂಠ, ಗಾಳಿಕೆ ಎರೆಹುಳು ಸಿಕ್ಕಿದ್ಯಾ? ನಿಜ. ಮೀನು ಗಾಳಿಗೆ ಬಿದ್ಮೇಲೆ ಆ ಹುಳುನ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ನು ನಮ್ ಜೊತೆ ಇರ್ಲಿ ಡ್ಯಾಡ್. ಕೊಲೆಗಾರನ ಜೊತೆಲಿಟ್ಕೊ, ಮೋಸ್ಗಾರನ ಜೊತೆಲಿಟ್ಕೊ, ಆದ್ರೆ ನಂಬಿಸಿ ಕತ್ಕುಯ್ಯವ್ರನ್ನ ನಿನ್ ಜೊತೆಲಿ ಇಟ್ಕೊಳ್ಳೇಬೇಡ. ಯಾವತ್ತು ಅಪಾಯ ತಪ್ಪಿದ್ದಲ್ಲ. ಓನು ಇಷ್ಟು ದಿವಸ ಶಿವನ್ ಜೊತೆಲೇ ಇದ್ದು ಅವನಿಗೆ ಈಗ ಗುಳಿ ತೋರ್ತಿದ್ದಾನೆ ಅಂದ್ರೆ, ಈ ನಾಯಿ ತನ್ನ ಕೆಲಸ ಮುಗಿದ್ಮೇಲೆ ನಮಗೆ ಹಲ್ವಾ ಕೊಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಪಂಚತಂತ್ರದ ಕಾಲ ಅಲ್ಲ ಇದು, ಕುತಂತ್ರದ ಕಾಲ. ಕೆಲಸ ಮುಗಿಲಿ ಡ್ಯಾಡ್. ಅದೇ ಕೆಡ್ಡದಲ್ಲಿ ಅವನ್ ಹಾಕಿ ತುಳಿದ್ರಾಯ್ತು. Yeah. Shiv. Dad, Shivun ಮುಗಿಸಕಾಗಲಿಲ್ಲ. ಆದ್ರೆ ಸಾಗರ್ಗೆ ನಾನೇ ಚಾಕ ಹಾಕ್ಬಿಟ್ಟೆ. ನಾನು ನಿನಗೆ ದ್ರೋಹ ಮಾಡಿಬಿಟ್ಟೆ ಶಿವು. ಸಾಗರ್ ಆ ದೇವರು ನನ್ನ ತಕ್ಕ ಶಿಕ್ಷೆ ಕೊಟ್ಬಿಟ್ಟ ಆ ಶಿವು. You are under arrest. Sir, you said that I should arrest him, sir. Very good. Sir, I'm sorry, sir. Nale Manikkantina meet madu. Register agutte. Thank you, sir. Thank you, sir. Sir, tere yen kelsa idru nanige heli, sir. Thank you, sir. Thank you very much, sir. ಈ ಕೊಲೆ ಪ್ರಕರಣದ ಸಾಕ್ಷಿ ಆಧಾರಗಳು ಸಾಬೀತಾಗುವವರೆಗೂ ಆರೋಪಿ ಶಿವನನ್ನು ಕಾರಾಗೃಹದಲ್ಲೇ ಇರಿಸಲಾಗುವುದು. ಹೆಸರು ಶಿವ. ಅಡ್ರೆಸ್ ನಂಬರ್ 14 ನಾಗಪ್ಪ ಬ್ಲಾಕ್ ಶ್ರೀರಾಂಪುರ. ತಂದೆ ಹೆಸರು ಅನಿಲ್ ಕುಮಾರ್. ಅನಿಲ್ ಕುಮಾರ್. ಹಾ ಸೈನ್ ಹಾಕು. ಬಿ ಸೆಲ್ ಕರ್ಕೊಂಡು ಹೋಗು. ಎಸ್ ಸರ್. ನೆಕ್ಸ್ಟ್ दादा इवन श्रीरामपुर शिव इवन हिंदे ಎಷ್ಟು ಜನ ಇದ್ದಾರೆ ಎಲ್ಲ ಚೆಲ್ಲಾಪಿಲಿ ಆಗೋದು दादा ಕೆಂಚ ಜೂಗ್ನಳ್ಳಿ ಸೇರ್ಕೊಂಡ ಚಕ್ಲಿ ದೊಡ್ಡಮಾವಳಿ ಸೇರ್ಕೊಂಡ ನಿಕ್ಕರ್ ಏನಾದರೂ ಎಲ್ಲ ಬೇರೆ ಬೇರೆ ದಾದಾಗಳ ಜೊತೆ ಸೇರಿ ಕೈ ಮಿಲಾಕಿ ಅಂದ್ರೆ ಈಗ ಒಬ್ಬನೇನಾ ಏರಿಯಾದಲ್ಲಿ ಚಿಂದಪಳ್ಳ ಹುಡುಗರು ಇಟ್ಕೊಂಡು ರೋಲ್ ಕಾಲ್ ಮಾಡಿ ಬದುಕ್ತಿದಾನೆ ಬಾಸ್ ನಮ್ಮ ಇಡ್ಲಿ ನೆತ್ತಿದ ಇವನೇ दादा हेलो टैकल करे सरिया इल्ले शिवन मने पक्कद रोड अत्ते सर अम्मा अते यक्की यार नीवु नानु जैल सुपरिटेंडेंट ಯಾರೋ ಮಾಡಿ ತಪ್ಪಿಗೆ ನನ್ನ ಗಂಡನ ಒಳಗಾಕಿ ಶಿಕ್ಷೆ ಕೊಡ್ತಾ ಇರ್ತಿರಲ್ಲ ಇದು ಯಾವ ನ್ಯಾಯ ಸರ್ ನೋಡಮ್ಮ ನಾನು ಇಲ್ಲಿಗೆ ಬಂದಿರೋದೇ ನಿಮಗೆ ನ್ಯಾಯ ಒದಗಿಸ್ಕೊಡೋದಕ್ಕೋಸ್ಕರ ಶಿವು ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ನೀವೆಲ್ಲ ಸಹಕಾರ ಕೊಟ್ರೆ ಆದಷ್ಟು ಬೇಗ ಶಿವು ಬಿಡುಗಡೆಗೆ ಪ್ರಯತ್ನ ಪಡಬಹುದು ಸರ್ 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 ಶಿವು ಇಲ್ಲದೆ ಈ ನಮ್ಮ ಏರಿಯಾ ಗ್ಲಾಮರ್ ಇಲ್ದಿರೋ ಹೀರೋ ತರ ಆಗ್ಬಿಟ್ಟಿದೆ ಸರ್ ನೀವು ಅವ್ರ ಮೇಲೆ ಮಮತೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡಿಸ್ಬಿಡಿ ಸರ್ ನಮ್ಮ ಶಿವು ಇಲ್ಲದೆ ಮನೆಯೆಲ್ಲ ಬಿಕೋ ಅಂತ ಇದೆ ಅವ್ರ ತಂದೆ ಇದ್ದಿದ್ರೆ ಅವನಿಗೆ ದೊಡ್ಡ ದೊಡ್ಡ ಕೆಲಸ ಕೊಡಿಸ್ತಾ ಇದ್ರೋ ಏನೋ ಎಲ್ಲವನ್ನೂ ಪಡ್ಕೊಂಬಂದು ಕರ್ಮ ಅಲ್ಲಿ ನೋಡಿ ಅವ್ರ ತಾಯಿಯ ಪರಿಸ್ಥಿತಿನ ಅತ್ತೆ ಯಾಕೆ ಹೇಳ್ತಿದ್ದೀರಾ ನಮ್ಮ ಶಿವು ಚೆನ್ನಾಗಿದ್ದಾನೆ ಶಿವು ಮತ್ತೆ ಬರ್ತಾನೆ ಸರ್ 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 ನಮ್ಮ ಶಿವಣ್ಣ ತುಂಬಾ ಶ್ರಮಜೀವಿ ಸರ್ ಅವನಿಲ್ದೆ ನಾವು ಬದುಕೋದು ತುಂಬಾ ಕಷ್ಟ ಸರ್ ಅವನಿಗೋಸ್ಕರ ನಾವು 3 ದಿನ ಉಪವಾಸ ಇದ್ದು ಆ ದುಡ್ಡನ್ನೆಲ್ಲ ನಿಮ್ಗೆ ಕೊಟ್ಬಿಡ್ತೀವಿ ಅವ್ನ ಹೇಗಾದ್ರೂ ಬಿಡಿಸ್ಬಿಡಿ ಸರ್ ಸರ್ ನನ್ನ ತಾಳಿ ಮಾರಾದ್ರೂ ದುಡ್ಡು ಕೊಡ್ತೀನಿ ಹೇಗಾದ್ರೂ ಶಿವನ್ ಬಿಡಿಸ್ಬಿಡಿ ಸರ್ ನೀವೆಲ್ಲ ಶಿವ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಆದ್ರೆ ಎಲ್ಲ ಕಾನೂನಿನ ಚೌಕಟ್ಟಲ್ಲೇ ಆಗ್ಬೇಕು ಶಿವನ ಹೊಸ ಮನುಷ್ಯನನ್ನಾಗಿ ಮಾಡಿ ಬಿಡುಗಡೆ ಮಾಡಿಸೋದು ನನ್ನ ಜವಾಬ್ದಾರಿ ಏನೋ ಪಾಟೀಲ ಸೂರಪ್ಪ ದಾದ ಇವತ್ತು ಜ್ಞಾಪಕ ಬಂದ ನಿನಗೆ ಜ್ಞಾಪಕ ಇದ್ದಿದ್ರೆ ನಾ ಇಲ್ಲಿವರೆಗೂ ಯಾಕೆ ಬರ್ತಿದ್ದೆ ಹೇಳು ಬಂದಿರೋ ವಿಷಯ ಹೇಳ್ಬಿಟ್ಟು ಕಳಿಸ್ಕೋ ಈಗ ಬೇಟೆನ ನಿನ್ನ ಹತ್ರನೇ ಕಳಿಸಿದ್ದೀನಿ ಮುದ್ದು ಮಾಡಿ ಸಾಕ್ತಿಯೋ ಇಲ್ಲ ಮದ್ದು ಹಾಕಿ ಕೊಲ್ತಿಯೋ ನಿನಗೆ ಬಿಟ್ಟು ವಿಚಾರ ಹೊರಗಡೆ ಅವನ ಮುಗಿಸಕ್ಕೆ 10 ಕಾಟ ಇಲ್ಲಿ ಯಾವ ಕಾಟನೂ ಇಲ್ಲ ಯಾರು ವಿಷಯ ಹೇಳ್ತಾ ಇದೀಯಾ ರೌಡಿ ಶಿವನ ಹೆಂಗ್ ಕತ್ತರಿಸಿ ಜೈಲಿನಿಂದ ಪಾರ್ಸಲ್ನ ಹೊರಗಡೆ ಕಳಿಸ್ತೀವ ಅಂತ ಕೇಳಕ್ ಬಂದಿದ್ದೀನಿ ಕೆಲಸ ಮುಗಿಸಿ ವಿಷಯ ತಿಳಿಸು ಮಗ ಕೆಲಸ ಮುಗಿದ್ಮೇಲೆ ಹಾತ್ ಕೊಡೋದಿಲ್ಲ ತಾನೆ ನಿನಗೆ ಏನ್ ಸೇರ್ಬೇಕು ಅದನ್ನ ನಿನ್ನ ಅಕೌಂಟಲ್ಲಿ ಹಾಕ್ಬಿಡ್ತೀನಿ ಇಲ್ಲಿ 24 ಗಂಟೆ ಒಳಗೆ ಶ್ರೀರಾಮ್ಪುರ ಶಿವ ಹರಿಶ್ಚಂದ್ರ ಘಾಟ್ ಸೇರಿದ ಅಂತ ತಿಳ್ಕೊ ನಿಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಏನು ಅಂದ್ರೆ ನಾಳೆ ನಮ್ಮ ಬಂದಿಖಾನೆಯಲ್ಲಿ ನಾಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ನಾಡ ಹಬ್ಬಕ್ಕೆ ನಮ್ಮ ಬಂದಿಖಾನೆ ಸಚಿವರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲರೂ ಬರ್ತಾ ಇದ್ದಾರೆ. ಅವ್ರ ಮುಂದೆ ನೀವು ಅಶಿಸ್ತಿನಿಂದ ನಡ್ಕೊಳ್ಳೋದೇ ಆಗಲಿ, ಕೂಗಾಡೋದೇ ಆಗಲಿ, ಕಿರ್ಚಾಡೋದೇ ಆಗಲಿ ಮಾಡಕೂಡ್ದು. ನಾಳೆ ಇಲ್ಲಿಗೆ ಬರ್ತಾ ಇರ್ತಕ್ಕಂತಹ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ನಿಮ್ಮ ಕುಂದು ಕೊರತೆಗಳನ್ನ ಅವ್ರ ಜೊತೆ ಹೇಳ್ಕೋಬಹುದು, ಅದಕ್ಕೂ ಅವಕಾಶ ಇದೆ. ಹಾಗೆ ನಾನು ಕೂಡ ನಿಮ್ಮ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಆದಷ್ಟು ನಿಮ್ಮ ಶಿಕ್ಷೆ ಅವಧಿಯನ್ನು ಕಡಿಮೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ನಾಡ ಹಬ್ಬಕ್ಕೆ ನಿಮ್ಮಿಂದನೇ ಮನರಂಜನಾ ಕಾರ್ಯಕ್ರಮವನ್ನು ಮಾಡಿಸಬೇಕು ಅನ್ನೋದು ನನ್ನ ಇಚ್ಛೆ. ಇದು ನಿಮ್ಮಲ್ಲಿರುವಂತಹ ಕಲೆಯನ್ನು ತೋರಿಸೋದಕ್ಕೆ ಒಂದು ಸುಸಂದರ್ಭ, ಒಳ್ಳೆ ಅವಕಾಶ ಕೂಡ. ಅದಕ್ಕೆ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ. ಗುಡ್ ಲಕ್. ನಮ್ಮ ನಾಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ತಮಗೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸುತ್ತಾ, ಕಲ್ಲು ಹೃದಯದಲ್ಲೂ ಕಲಾವಂತಿಕೆ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ನಮ್ಮ ಕೈದಿಗಳೇ ನಡೆಸಿಕೊಡುತ್ತಿರುವ ಮನೋರಂಜನಾ ಕಾರ್ಯಕ್ರಮವನ್ನ ನೋಡೋಣ, ಆನಂದ ಪಡೋಣ. ಸಿರುಗಿರುವವರೆಗೆ ಈ ದೇಹದೊಳಗೆ ಶರಣೆನ್ನುವೆ ತಾಯಿಗೆ, ಕರುನಾಡ ಸಿರಿದೇವಿಗೆ ಶರಣೆನ್ನುವೆ ತಾಯಿಗೆ, ಕರುನಾಡ ಸಿರಿದೇವಿಗೆ. ಹಬ್ಬ 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 ಕನ್ನಡ ಹಬ್ಬ, ಕನ್ನಡ ಹಬ್ಬ 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 ನಮ್ಮಯ ಹಬ್ಬ, ನಮ್ಮಯ ಹಬ್ಬ 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 ಕನ್ನಡ ಹಬ್ಬ. ಬಲ್ಲಿದ ಭೇದವಿಲ್ಲ, ಒಂದಾಗಿ ಬನ್ನಿ. ಜಾತಿಯ ಮತದ ದ್ವೇಷವಿಲ್ಲ, ಒಟ್ಟಾಗಿ ಬನ್ನಿ. ಬಡವ ಬಲ್ಲಿದ ಭೇದವಿಲ್ಲ, ಒಂದಾಗಿ ಬನ್ನಿ. ಜಾತಿಯ ಮತದ ದ್ವೇಷವಿಲ್ಲ, ಒಟ್ಟಾಗಿ ಬನ್ನಿ. ಸೆರೆಮನೆಯೇ ಅರಮನೆಯೂ ಆಚರಿಸ ಬನ್ನಿ. ಸಿರಿ ಉತ್ಸವದ ನಿತ್ಯೋತ್ಸವದಿ ನಲಿದಾಡ ಬನ್ನಿ. ಹಬ್ಬ 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 ನಾಡ ಹಬ್ಬ, ನಾಡ ಹಬ್ಬ ಗಂಧದ ಗುಡಿಯ, ಗಂಧದ ಗುಡಿಯ ಊರ ಹಬ್ಬ, ಊರ ಹಬ್ಬ 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 ನಾಡ ಹಬ್ಬ ಗಂಧದ ಗುಡಿಯ ಊರ ಹಬ್ಬ, ಹಬ್ಬ ಹಬ್ಬ ನಾಡ ಹಬ್ಬ ಗಂಧದ ಗುಡಿಯ ಊರ ಹಬ್ಬ. ನೀರು ಒಂದೇ ಬೆಳಕು ನಮಗೆಲ್ಲ ಬನ್ನಿ. ಒಂದೇ ಭಾಷೆ ಒಂದೇ ಲಿಪಿಯು ಗೌರವಿಸ ಬನ್ನಿ. ಒಂದೇ ನೀರು ಒಂದೇ ಬೆಳಕು ನಮಗೆಲ್ಲ ಬನ್ನಿ. ಒಂದೇ ಭಾಷೆ ಒಂದೇ ಲಿಪಿಯು ಗೌರವಿಸ ಬನ್ನಿ. ಕನ್ನಡತನ ಬಾವುಳಿಸುವ ಆಣೆ ಮಾಡೋಣ ಬನ್ನಿ. ಚಿನ್ನದ ನಾಡಿನ ರಕ್ಷಣೆ ಮಾಡುವ ದೀಕ್ಷೆ ತೊಟ್ಟು ಬನ್ನಿ. ಹಬ್ಬ 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 ಕನ್ನಡ ಹಬ್ಬ, ಕನ್ನಡ ಹಬ್ಬ 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 ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ, ಸಿರುಗಿರುವವರೆಗೆ ಈ ದೇಹದೊಳಗೆ ಶರಣೆನ್ನುವೆ ತಾಯಿಗೆ. Salim, time at Agirbodo. 12 Agirboda. Kuru, boss. Sana Hidron of Langela Rediagetane. Pactolate Kunidinada. Belegin the Haban, the Kunu, the Kupans, Sustag Margaretare. Hide Seria Samia. Shuna Mugsprana. Saki Tundana Jail Mul Mulago Bisacro Srirampura the Hare Road Yet Yenu the Gotagabeco. Hello? Anna, Shivun jail is not in hospital. Shift madadru. Okay. Loco. Sir. Immediate agi pakkat bedalli admit agu. Okay, sir. Akka, akka. Yenu ishtotnalli? Allana hospital ಗೆ ಸೇರಿಸಿದ್ದಾರೆ ಅಕ್ಕ. ಯಾವ ವಾರ್ಡ್ ನಲ್ಲಿ? ಇದೇ ವಾರ್ಡ್ ಅಲ್ಲಕ್ಕ. ಶಿವು ಇಲ್ಲಿ? ಬಾತ್ರೂಮ್ ಗೆ ಹೋಗಿದ್ದಾರೆ ಅಕ್ಕ. ಹ್ಮ್. ಹಾ? ಜೈಲ್ ನಲ್ಲಿ ಸಾಯೋವರೆಗೂ ಬಿಟ್ಟಿ ಊಟ ತಿನ್ನದಲ್ದೆ ತಿಂದನ ಜಾಸ್ತಿ ಆಯ್ತು ಅಂತ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಬೇಕಂತ ಸಾಯ್ತಾ ಇದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ? ಏ ಭಾವನಾ. ಯಾಕ್ರೀ? ಏನು ಅವನಲ್ಲ ಬೈತಾ ಇದೀಯಾ? ಏನ್ರೀ ನೀವು? ನೀವ್ ಹೇಳೋದು ನಿಮ್ಮನ್ನ ಉಳಿಸ್ಕೊಂಡು ಇಲ್ಲಿಂದ ಮನೆ ಕರ್ಕೊಂಡು ಹೋಗ್ಲಾ ಇಲ್ಲ ಅಂದ್ರೆ ನಿಮ್ಮ ಹೆಣನ ಸ್ಮಶಾನಕ್ಕೆ ತಗೊಂಡು ಹೋಗ್ಲಾ? ಈ ಶಿವನ ಸಾವು ಆ ಶಿವನ ಕೈಯಲ್ಲೇ ಇರೋದು. ನೀನ್ ಯಾಕೆ ಭಯ ಪಡ್ತೀಯ? ಹ್ಮ್. ಏಯ್ ಇವಳನ್ನ ಕರ್ಕೊಂಡು ಹೋಗ್ರೋ. ಬನ್ನಿ ಅಕ್ಕ. ಹ್ಮ್. At the bidding with Sacro. Yellow. Stop it. ಇದಕ್ಕೆಲ್ಲ ಬುಲೆಟ್ ಫಾರ್ ಬುಲೆಟ್ ರಕ್ತಕ್ಕೆ ರಕ್ತ ಅನ್ನೋದೇ ರೌಡಿಗಳ ಸಿದ್ಧಾಂತ. ಶಿವ, ಈ ರೌಡಿ ಸಂಜೀವನ ನಿನಗೆ ನೆಮ್ಮದಿ ಕೊಟ್ಟಿದ್ಯಾ? ಯಾವತ್ತಾದ್ರೂ ಒಂದು ದಿವಸನಾದ್ರೂ ಟೆನ್ಷನ್ ಇಲ್ಲದೆ ಫ್ರೀ ಆಗಿದೆಯಾ? ಅಥವಾ ಒಂದು ರಾತ್ರಿನಾದ್ರೂ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಮೈ ಮರೆತು ಮಲಗಿದೆಯಾ? ಕನಿಷ್ಠ ಒಂದು ದಿವಸನಾದ್ರೂ ನಿನ್ನ ಹೆಂಡತಿ ಬಗ್ಗೆ, ನಿನ್ನ ತಾಯಿ ಬಗ್ಗೆ ಅಥವಾ ನಿನ್ನ ನಂಬದವ್ರ ಬಗ್ಗೆ ಯೋಚನೆ ಮಾಡಿದೀಯಾ? ಈ ರೌಡಿಸಮ್ ಗೂಂಡಾಯಿಸಮ್ ಮಾಡಿದವ್ರ ಕಥೆಯೆಲ್ಲ ಏನಾಯ್ತು ಅಂತ ನಾನೇ ನಿನ್ನ ಹೊಸದಾಗಿ ಹೇಳಬೇಕಾದಿಲ್ಲ. ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊ, ಯಾವ ಬುಲೆಟ್ ಅನ್ನ ನಂಬಿಕೊಂಡು ನಿನ್ನ ರೌಡಿಸಮ್ ಜೀವನ ನೀನು ಮುಂದುವರಿಸ್ತಾ ಇದೀಯೋ ಅದೇ ಬುಲೆಟ್ ಅದೇ ಬುಲೆಟ್ ಒಂದಲ್ಲ ಒಂದು ದಿವಸ ನಿನ್ನ ಪ್ರಾಣ ತೆಗೆಯೋದಂತೂ ಖಂಡಿತ. ಸರ್, ಹುಲಿ ಮೇಲೆ ಕೂತ್ಕೊಳ್ಳೋದೆಷ್ಟು ಕಷ್ಟನೋ ಹತ್ತಿದ ಮೇಲೆ ಇಳಿಯೋದು ಅಷ್ಟೇ ಕಷ್ಟ. ಹಾಗೆ ನಮ್ಮ ರೌಡಿಸಂ ಕೂಡ ಜೀವನ ಪೂರ್ತಿ ಸವಾರಿ ಮಾಡ್ತಾನೆ ಇರಬೇಕು. ನೋ ಅದರ್ ಚಾನ್ಸ್. ಚಾನ್ಸಸ್ ಆರ್ ದೇರ್ ಶಿವು. ಎಸ್, ಚೇಂಜ್ ಇಸ್ ಲಾ ಆಫ್ ಲೈಫ್, ಚಾಲೆಂಜ್ ಇಸ್ ಗೇಮ್ ಆಫ್ ಲೈಫ್. ಬದಲಾವಣೆ ಅನ್ನೋದು ಜೀವನದ ಸಿದ್ಧಾಂತ. ಬದಲಾವಣೆ ಆಗ್ಬೇಕು, ಮೊದಲು ನೀನು ಬದಲಾವಣೆ ಆಗ್ಬೇಕು. ಯಶ್, ನಿನ್ನ ಬದಲಾವಣೆಗೆ ತಂದೆ ಸ್ಥಾನದಲ್ಲಿ ನಿಂತು ನಾನು ಕೈ ಜೋಡಿಸ್ತೀನಿ, ನಿನ್ನನ್ನ ಹೊಸ ದಾರಿ ನಡೆಸ್ತೀನಿ, ನಿನಗೆ ಹೊಸ ಜೀವನದ ಗುರಿ ತೋರಿಸ್ತೀನಿ. ನೀನು ಯಾವ ಬುಲೆಟ್ನಲ್ಲಿ ಆಟ ಆಡ್ತಾ ಇದೆಯೋ ಆ ಬುಲೆಟ್ಗೆ ನಾನು ಲೈಸೆನ್ಸ್ ಕೊಡಿಸ್ತೀನಿ. ವಾಟ್? ನಾನು ಹೇಳೋದೆಲ್ಲ ಸತ್ಯ. ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದ್ರೆ ಮರಣ. ರೆಪ್ಪೆ ಮುಚ್ಚಿ ತೆಗೆಯೋ ಆ ಒಂದು ಕ್ಷಣನೇ ಜೀವನ. ಒಂದು ಕ್ಷಣ, ಒಂದೇ ಒಂದು ಕ್ಷಣ ಯೋಚನೆ ಮಾಡು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡು. ಚಾಯ್ಸ್ ಇಸ್ ಯೋರ್ಸ್. ರೆಪ್ಪೆ ಮುಚ್ಚಿ ತೆಗೆಯೋ ಆ ಒಂದು ಕ್ಷಣನೇ ಜೀವನ. ಇದೊಂದು ಬ್ಯಾಕ್ ಗ್ರೌಂಡ್ ಸರ್. ಒಬ್ಬ ಕೈದಿನ ಏನ್ ಮಾಡಕ್ ಹೊರಟಿದ್ದೀರಾ ನೀವು? ನನ್ನ ರೆಸ್ಪಾನ್ಸಿಬಿಲಿಟಿ ಸರ್. ನಿಮ್ಮ ಜವಾಬ್ದಾರಿಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ನಂದೇನೋ ಅಭ್ಯಂತರ ಇಲ್ಲ, ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಸಾಹೇಬ್ರು ಕೊಡು. ಸರಿ ಸರ್. ಇವತ್ತು ನೀ ರಿಲೀಸು, ಸೈನ್ ಮಾಡು. ಬಾಶಿವು, ಮಿಸ್ಟರ್ ಶಿವಕುಮಾರ್ ಸರ್, ಇಷ್ಟು ವರ್ಷ ನೀವು ಆ ಏರಿಯಾ ದಾದಾಗಿದ್ರಿ ಅನ್ನೋದನ್ನ ಈ ಕ್ಷಣದಿಂದ ಮರ್ತ್ಬಿಡ್ಬೇಕು. ಆದರೆ ಈಗ ಅದೇ ಅಸತ್ಯ, ಅಧರ್ಮ, ಅವ್ಯವಹಾರ ನಡೆಯೋ ಜಾಗಕ್ಕೆ ನಿಮ್ಮನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ದಿ ಮೋಸ್ಟ್ ನಟೋರಿಯಸ್ ಏರಿಯಾ ಆಫ್ ಬ್ಯಾಂಗಲೋರ್, ಶ್ರೀರಾಂಪುರಂ ಲೊಕ್ಯಾಲಿಟಿ. ಅಂಡರ್ಸ್ಟ್ಯಾಂಡ್ ಸರ್? ಯು ಕ್ಯಾನ್ ರಿಪೋರ್ಟ್ ದ ACP ಆಫೀಸ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಮಾರ್ಗದರ್ಶನವೇ ನಮ್ಮ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಕರ್ತವ್ಯದ ಉದ್ದೇಶ. ನನ್ನನ್ನು ಆಶೀರ್ವಾದ ಮಾಡಿ ಶಿವು. ನನ್ನ ಆಶೀರ್ವಾದಕ್ಕಿಂತ ನಿನ್ನ ತಾಯಿ ಆಶೀರ್ವಾದ ಬಹಳ ಮುಖ್ಯ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಪೊಲೀಸ್ ಪೊಲೀಸ್ ಅಲ್ಲ ಕಣಲೇ ನಮ್ಮ ಶಿವ ಕಣ ಅವನ ತರ ನೀರೋ ನೀರೋ ಕಣ ಅಲ್ಲ ಕಣಲೇ ನನ್ನ ಯಾಕೆ ಹೊಡೆದೆ ನೀ ಅಲ್ಲ ಕಣ ಇದು ಕನ್ಸ ನನ್ಸ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಕನ್ಸ ನನ್ಸ ಅಂತ ಟೆಸ್ಟ್ ಮಾಡ್ತಾ ಇರೋ ನಾನು ಹೋಗಿ ಶಿವನ್ ಮಾತಾಡ್ಕೊಂಡು ಬರ್ತೀನಿ ಏನು ಗುರು ಶಂಕರ್ ಗುರು ಸಿನಿಮಾದಾಗೆ ಅಣ್ಣವ್ರು ಜಿಬ್ಬ ಡೌನ್ ಮಾಡ್ದಂಗೆ ಕಾಣ್ತಾರಲ್ಲ ಇವರು ನಮ್ಮ ಶಿವನೇ ಕಣ ಹೌದಾ ಗುರು ಶಿವ ಕಣ ಮೊನ್ನೆ ಜೈಲಲ್ಲಿ ಇದ್ದಾಗ ಅಲ್ಲೇ ಇದ್ದ ಕಣ ಒಳ್ಳೆ ಗ್ರಾಫಿಕ್ಸ್ ಬರ್ತಾರೆ ಆಗೋಯ್ತಲ್ಲಮ್ಮ ಹಾಕಿ ನೋಡಿ ಶೂಮು ಏ ತೃಪ್ತಿ ನಮ್ ಶಿವ ಯಾವ್ದು ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಡು ಬಂದ ಶೂಟಿಂಗ್ ಇರ್ಬೇಕಾ ಕ್ಯಾಮ್ರಾನೇ ಇಲ್ಲಲ್ಲೋ ಕ್ಯಾಮ್ರಾನ ಮೂಲಾಗಿಟ್ಟಿರ್ತಾರೆ ನಡೆಯಲ್ಲ ಹೋಗೋಣ ಶಿವ 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 ಅಯ್ಯೋ ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಪೊಲೀಸ್ ಸ್ಟೋರಿಯಲ್ಲಿ ನಾನು ನಿನ್ನ ಇದೇ ಗೆಟಪ್ಪಲ್ಲಿ ನೋಡಿದ್ದೆ ಇದ್ರ ಎಲ್ಲರ ಕಣ್ಣು ನಿನ್ ಮೇಲೆ ಇದೆ ಗೂಬೆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಹದ್ದಿನ ಕಣ್ಣು ಈ ದಡೀನ್ ಕಣ್ಣು ಎಲ್ಲ ಹಾಳಾಗಿ ಭಾವನಾ ಅಮ್ಮ ಅಯ್ಯೋ ನನ್ ಮಾವ ಶಿವ ಯಾವ ಗೆಟಪ್ಪಲ್ಲಿ ಇದೆ ನೋಡ್ಕೊಂಡಮ್ಮ ನಿನ್ನಮ್ಮ ಯಾರು ನೀನು ನಾನಮ್ಮ ನಿನ್ ಮಗ ನನ್ನ ಇದ್ದೊಬ್ಬ ಮಗ ಜೈಲಲ್ಲಿ ದಿನ ಎಣಿಸ್ತಾ ಇದ್ದಾನೆ ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಮ್ಮ ಏನ್ ಹೇಳ್ತಾ ಇದೀಯಾ ನಾನು ನಿನ್ ಮಗ ಶಿವನೇ ಈಗ ಇನ್ಸ್ಪೆಕ್ಟರ್ ಶಿವಕುಮಾರ್ ಇನ್ಸ್ಪೆಕ್ಟರ್ ಗಿರಿ ಕೊಡಿಸೋ ಅಷ್ಟು ಮಟ್ಟಕ್ಕೆ ಈ ಬಡವೆ ಅವನು ಬೆಳೆಸಿಲ್ಬೋದವ್ರೆ ಇದು ಇನ್ಸ್ಪೆಕ್ಟರ್ ಶಿವಕುಮಾರ್ ಮನೆ ಅಲ್ಲ ನೀನೆಲ್ಲೋ ವಿಳಾಸ ತಪ್ಪಿ ಬಂದಿರ್ಬೇಕು ಕಂದ ಬೇಕಾದ್ರೆ ಈ ಜನಗಳನ್ನೇ ಕೇಳಿ ನೋಡು ಇದು ನಮ್ಮ ಶ್ರೀರಾಂಪುರದ ರೌಡಿ ನನ್ನ ಶಿವು ಮನೆ ಕೆಲಸಕ್ಕೆ ಬಾರದೆ ರೌಡಿ ದಂಧೆ ಮಾಡ್ಕೊಂಡಿದ್ದ ಆ ಶ್ರೀರಾಂಪುರ ರೌಡಿ ಶಿವು ನಾನೇನಮ್ಮ ಆದ್ರೆ ಈಗ ನಾನು ಹಿಂದಿನ ಶಿವು ಅಲ್ಲಮ್ಮ ರೌಡಿಗಳ ರೌಡಿ ಹುಟ್ಟಡಗಿಸೋದಕ್ಕೆ ಬಂದಿರೋ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಆಫೀಸರ್ ಶಿವಕುಮಾರಮ್ಮ ಹೌದಮ್ಮ ಅಮ್ಮ ಮುಗ್ಧ ಜನರನ್ನ ಮೋಸ ಮಾಡ್ತಾ ಇದ್ದ ಬಂಡರಿಂದ ಈ ಸಮಾಜಕ್ಕೆ ಮುಕ್ತಿ ಕೊಡಬೇಕು ಅಂತ ಪ್ರಮಾಣ ಮಾಡಿ ಪಣ ತೊಟ್ಟು ಹೊಸದಾಗಿ ಖಾಕಿ ಬಟ್ಟೆ ಹಾಕೊಂಡು ಬಂದಿದ್ದೀನಿ ನೋಡಮ್ಮ ಅಮ್ಮ ಸರಿಯಾಗಿ ನೋಡಮ್ಮ ನೋಡಿದೀನೋ ನೋಡಿದೀನೋ ಇದೇ ಖಾಕಿನ 30 ವರ್ಷಗಳ ಹಿಂದೆನೆ ನೋಡಿದೀನೋ ಇದೇ ಶಿಸ್ತು ಇದೇ ವರ್ಚಸ್ಸು ಹೀಗೆ ಮಾತಾಡ್ತಾ ಇದ್ರು ಆಡಿದ್ದನ್ನ ಮಾಡಿ ತೋರಿಸ್ತಾ ಇದ್ರು ರೌಡಿಗಳ ಪಾಲಿಗೆ ಸಿಂಹ ಸ್ವಪ್ನ ಆಗಿದ್ರು ಕರ್ತವ್ಯ ನ್ಯಾಯ ಸತ್ಯಕ್ಕೋಸ್ಕರನೇ ಬದುಕಿದ್ದವ್ರಿಗೆ ಏನ್ ಸಿಕ್ತು ಗೊತ್ತೇನೋ ಒಂದು ಗೋಲ್ಡ್ ಮೆಡಲ್ ಗಿಡಿಸ್ಕೊಂಡ ಸರ್ಕಾರ ಸುಮ್ಮನೆ ಅವರಿಗೆ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ ಅವ್ರು ಸಾಧಿಸಿ ತೋರಿಸ್ಯಾರೆ ಅವ್ರ ಶೌರ್ಯ ಕೊಟ್ಟಿರೋ ಪ್ರತಿಫಲ ಅದು ಸುಮಿತ್ರಮ್ಮ ಚಿನ್ನದ ಶೌರ್ಯ ಪ್ರಶಸ್ತಿ ವಿಜೇತ PSI ಅನಿಲ್ ಕುಮಾರ್ ನಿಮ್ಮ ಮುಂದೆ. ಏನು ಇನ್ಸ್ಪೆಕ್ಟರ್ ಸಾಹೇಬ್ರು ಬಹಳ ಸಂತೋಷವಾಗಿರೋ ಹಾಗಿದೆ? ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ ಚಿನ್ನ. ನನ್ನ ದಕ್ಷತೆಗೆ ನನ್ನ ಶೌರ್ಯಕ್ಕೆ ಮೆಚ್ಚಿ ಪೊಲೀಸ್ ಇಲಾಖೆ ನನಗೆ ಚಿನ್ನದ ಪದಕ ಕೊಟ್ಟಿದೆ. ಏನಾಯ್ತು? ನನಗೇನು ಆಗಿಲ್ಲ, ನಿಮ್ ಮಗನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಅವನ ಹತ್ರ ನಾ ಮಾತಾಡ್ತೀನಿ. ಹಲೋ ಹಲೋ, ಸಾರಿ ಫಾರ್ ದ ಬ್ರೇಕ್. ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್, ನೆಲಮಂಗಲ 11ನೇ ಮೈಲಿಗಲ ಹತ್ತಿರೋ ಫಾರೆಸ್ಟ್ ರೇಂಜ್ ಅಲ್ಲಿ ಕಳಪಟ್ಟಿ ದಂಧೆ ನಡೀತಾ ಇದೆ. ಯಾರು ಮಾತಾಡ್ತಾ ಇರೋದು? ಅನಾಮಿಕಾ. ಸುಮಿತ್ರಾ, ಏನೋ ಒಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಲೋ, ಡೋಂಟ್ ಫೀಲ್ ಬ್ಯಾಡ್, ಆಮೇಲೆ ಬಂದು ಮಾತಾಡ್ತೀನಿ. ಬರಲಾ ಅಮ್ಮ? ಹುಷಾ ನೋಡಿಯತ್ತೆ, ಹೀಗ್ ಬಂದ್ರು ಹಾಗೂ ಹೋದ್ರು. ಹೋಗ್ತಾನೆ ಅಂತ ಹೇಳ್ಬೇಡಮ್ಮ, ಹೋಗ್ಬಿಟ್ಟು ಬರ್ತಾನೆ ಅಂತ ಹೇಳು. ಏಯ್, ನನಗ್ ಓದಿಬೇಡೋ, ಹೋಗ್ಬಿಟ್ಟು ಬರ್ತಾನೆ. ಏಯ್, ಕಳ್ಳು ಬಟ್ಟೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಆ ತರ ಪ್ಯಾಕ್ ಮಾಡಿ ನೋಡೆ. ಆಚೆ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಡೌಟ್ ಬರಬಾರ್ದು. ಆಮೇಲೆ ಅಷ್ಟೇನೆ. ಸರಿ ಅಣ್ಣ, ನಮ್ಮ ಮಾಮೂಲಿ ಅಡ್ಡೆಗೆ ಹಂಗೆ ಒಂದು 50 ಕ್ಯಾನ್ ಡೆಲಿವರಿ ಕೊಟ್ಬಿಡು. ಏ ಸೀನು, ನೀನ್ ಹಂಗೆ ಬತ್ತಾ ₹1,00,000 ಕ್ಯಾಶ್ ಕೊಡ್ತೇನೆ, ತಗೊಂಬಾರ. ಮರಣ ಪೊಲೀಸ್. ಎಲ್ರು ಓಡಾಗಕ್ಕೆಲ್ಲ ಪೊಲೀಸರು ಬಂದವ್ರು. ಸರ್, 2 ಬಾಡಿಗೆ ಸಂಬಂಧಪಟ್ಟ ಪಾರ್ಟಿ ಸಿಕ್ಕಿದ್ದಾರೆ, 3ನೇ ಬಾಡಿಗೆ ಸಿಕ್ಕಿಲ್ಲ. ಆದ್ರೆ ಕೈ ಮೇಲೆ ಸೂರಪ್ಪ ಅಂತ ಅಚ್ಚೆ ಹಾಕಿದೆ ಸರ್. ಸರಿ, ಒಂದು ಕೆಲಸ ಮಾಡಿ, ಸೂರಪ್ಪ ಅಂತ ಈ ಸಿಟಿಯಲ್ಲಿ ಎಷ್ಟು ಜನ ಇದ್ದಾರೋ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಬಾಡಿ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಸರ್, ಯಾಕೆ ಸರ್ ಸುಮ್ಮನೆ ಪೊಲೀಸ್ನವರು ಡ್ಯೂಟಿ ಹಾಕ್ತೀರಾ? ಈಗ ಸತ್ತಿರೋರು ಯಾರು ಗೊತ್ತಾ? ರಾಜಕೀಯದಲ್ಲಿ ಮೆರಿತಾ ಇದ್ದಾನಲ್ಲ ಸೂರಪ್ಪ, ಅವನ್ ಮಗ. ಯಾಕೆ ಸರ್ ಅಂಗುರಾಯಿಸ್ತೀರಾ? ಡೌಟ್ ಇದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅಧ್ಯಕ್ಷರೇ, ಇದು ನಮ್ಮ ಬಡಾವಣೆ ರಿಪೋರ್ಟ್. ಇದನ್ನೇ ನೋಡೋದು ಅಣ್ಣಪ್ಪನವ್ರೆ. ನಾನು ರಾಜಕೀಯ ಕಾಲಿಟ್ಟಾಗಿಂದ ನಿಯತ್ತಾಗಿ ರಾಜಕೀಯ ಸೇವೆ ಮಾಡ್ತಾ ಇರೋದು ಅಂದ್ರೆ ನೀವೊಬ್ರೆ. President Namaskara. This is the ticket for me. Hey, Bhimraja. You have two columns in your country. Sir. Guest room. Sir. Yes, officer. Sir, this encounter. ನಮಗೆ ಸಿಕ್ಕಿರೋ ಇನ್ಫರ್ಮೇಷನ್ ಪ್ರಕಾರ ಆ ಎನ್ಕೌಂಟರ್ ಅಲ್ಲಿ ಸತ್ತ ವ್ಯಕ್ತಿ ನಿಮ್ಮ ಮಗ ಅಂತ ನಮಗೆ ವಾಟ್ ನಾವಿನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ನೀವು ಒಂದ್ಸಲ ಬಂದು ಆ ಬಾಡಿನ ಏ ನನ್ನ ಮಗ ಲಂಡನ್ ಅಲ್ಲಿ ಓದ್ತಾ ಇದ್ದಾನೆ ಈ ರೀತಿ ನನ್ನ ಬಲೆ ಬಿಡಿಸೋದಕ್ಕೆ ಯಾವ ಪಾರ್ಟಿ ಎಷ್ಟು ಕೊಟ್ಟಿದೆ ನಿನಗೆ ಸರ್ ಯಾರೋ ಕೊಡೋ ಎಂಜಿಲ್ ಕಾಸಿಗೆ ಕೈ ಚಾಚೋ ಕಚ್ಚಡಲ್ಲ ನಾನು ಇದು ಎನ್ಕೌಂಟರ್ ಮ್ಯಾಟರ್ ಪ್ಲೀಸ್ You won't sorry Barlebeko. Aun Nanmaganta Puruma on the Kayan Adharadan in Hatra. He Surapada Maka side on Reno. Adu police encounter Nelly. Kaki Hakit Kudle, Kadaman Murtaringa. I think a good look than okay, another Hennigan and Apama Kotidia. Hey, page out there in the Kelsamon Ninanthon Mele. Manastamakatam Yak Hakmardo, huh? Nana Manas Mardre in Elirtia Gota. Ah. Please. Ah. Hello. Surapan bage details kotta vyakti na ettakond bani. Aitu sir. Hey, baile. Yen sir. Saibru karita idare station ge ba. Aitu. Nadiya lai station ge bantakshana kutke kai hagtiralla saibra. Namaskara sir. Hey, sariyagi vishaya gotilde idre muchkondu nin kelsa nodkondu biddirbeku. Aa surapa adhikara hana iro vyakti. Avan magane sattiravante heli namanna addadari hidisidya. Ninna oddu olage yaak hagbardu? Yaak sir yavaglu kopa nim mugintu dinala irutte. Sulpa taalme tagoli. Tagobeku. Alla sir. Yavade criminal naane criminal anta yede tatkondu heliro vishaya criminal historynallu illa police historynallu illa sir. Chup. Nin harikade keloka nanu illi karisiddu. Sir, Angai Hundiya Kannadi Beka, sir. Sattirodu aa Lapanga Surapun Magane, sir. Hey, sir. Please. Avanu sollu heltano, nija heltano namage gottilla, sir. Yavadakku ondu sari confirm madkolodu olledu. Huli boni kai hakodukku munche nam echikeli naavu irodu olledalva, sir. Sir, please. Nadi. Ide body, sir. Kumar! Ayyo nan kanda. Naman habit pe dhamit yala pa Kumar Antu putra vyamoha nimanna illi vargu yelkond bantu Hey sumne talela haratu beda Ivalu kaatake ivalu helidlu anta confirm markokke bandidini ashte So ನಿಮ್ಮ ಮಗನೇ ಅಂತ ಕನ್ಫರ್ಮ್ ಆಗಿರಬೇಕಲ್ಲ ತಗೊಂಡ್ ಹೋಗಬಹುದಲ್ಲ ಬಾಡಿನ ನೋ ಅದು ನನ್ನ ಮಗನ ಬಾಡಿ ಅಲ್ಲ ಯಾವುದು ಅನಾಥಣ್ಣನ ನಾನೇ ತಗೊಂಡ ಹೋಗಲಿ ಹೆತ್ತ ಮಗನ ಹೆಣನ ಎದರಲ್ಲಿ ಇಟ್ಕೊಂಡು ಇದು ನನ್ನ ಮಗ ಅಲ್ಲ ಅಂತ ಹೇಳ್ತಿದಿರಲ್ಲ ಎಂತ ಕಲ್ಲು ಹೃದಯರಿ ನಿಮ್ಮದು ಉಚ್ಚೆ ಬಾಯಿ ಅದಕ್ಕೆ ಹೇಳೋದು ಹೆಣ್ಣು ಬುದ್ಧಿ ಅಂತ ಏಯ್ ನನ್ನ ಮಗ ಲಂಡನ್ ನಲ್ಲಿ ಸೇಫ್ ಆಗಿದಾನೆ ಈ ರಾಜಕೀಯ ಚದುರಂಗ ಆಟದಲ್ಲಿ ನನ್ನನ್ನು ಸೋಲಿಸೋದಕ್ಕೆ ನನ್ನ ಹೆಸರಿಗೆ ಕಪ್ಪ ಹಚ್ಚೋದಕ್ಕೆ ಮಾಡಿರೋ ಕುತಂತ್ರ ಇದು ನನ್ನ ಮಗನಾಗಿರೋನೆ ಕೊಂದು ಎಲ್ಲ ನಾಟಕ ಆಡ್ತಿದ್ದಾರೆ ಕಣೆ ನಾಟಕ ಸರ್ ಇವರೆಂತ ಜನ ಗೊತ್ತಾ ಸರ್ ಮೈತಿಟ ತಿರ್ಸ್ಕೊಳಕ್ ಹೆಂಡ್ತಿನ ಮುದಿತನ ಸೆಕ್ಯೂರಿಟಿಗೆ ಮಕ್ಕಳನ್ನ ಕಾಮು ದಾಹಕ್ಕೆ ಬಡ ಹೆಣ್ಣುಗಳನ್ನ ವ್ಯವಹಾರಕ್ಕೆ ಬಂಧು ಮಿತ್ರರನ್ನ ಇನ್ನು ಸೆಕ್ಯೂರಿಟಿ ಬೇಕಲ್ಲ ಸೆಕ್ಯೂರಿಟಿ ರಕ್ಷಣೆ ಅದಕ್ಕೆ ಜಾತಿ ಮತ ಕುಲ ದೇಶ ಭಾಷೆ ಎಲ್ಲ ಬಳಸ್ಕೊಳ್ತಾರೆ ಸರ್ ಸರ್ And I got so airport made. What? Yes. Sir. Nani your jate seri. Your madi dhanachara atyachar gulgella balgai bantnagi. Mad Bharat kelsa nalla marde sir. Adike devur nanige ee sthiti tandit putta sir. Ee sthitili idini. Sir. Naan madidd paapagala prashchittakkaagi. Aa kandan antya samskarana. Naane martini sir. ನಾನೇ ಮಾಡ್ತೀನಿ ತಾಮ್ರದ ಕಾಸು ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತೆ ಅನ್ನೋ ಗಾದೆ ಇದೆ. ಆದ್ರೆ ನೀನು ಅಧಿಕಾರದ ಹುಚ್ಚಿಗೋಸ್ಕರ ಹೆತ್ತ ಮಗನ್ನೇ ಅನಾಥನಾಗಿ ಮಾಡ್ಬಿಟ್ಟಲ್ಲ, ಎಷ್ಟು ಕಟ್ಟು ಸತ್ಯ ಅಲ್ವಾ ಸರ್? ಆ ಹೆಣ ನನಗ್ ಕೊಡಿ ಸರ್, ನಾನ್ ದಫನ್ ಮಾಡ್ತೀನಿ. ಈ ಸಮಾಜದಲ್ಲಿ ಧೈರ್ಯವಾಗಿ ನನ್ನ ತಲೆ ನಾನು ಬಳಸ್ಕೊಳ್ತೀನಿ. ನನ್ನ ಮಗನ ಹೆಣ ತೊಗೊಂಡು ದಫನ್ ಮಾಡೋದಕ್ಕೆ ಅದೇನು ಬೇವರ್ಸ್ ಹೆಣನ? ಅದು ಹುಟ್ಟಪ್ಪ, ನಾನು ಇಲ್ಲೇ ಇದ್ದೀನಲ್ಲ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ ಕಣ. ಈಗಲಾದ್ರೂ ಸೂರಪ್ಪ ದಾದಾನ ಸೂರತ್ವ ಕೆರಳ್ತಲ್ಲ. ಎಸ್ ಎಸ್ ಎಸ್, ನನ್ನ ಮಗನೇ, ಸೂರಪ್ಪನ ಮಗನೇ ಅವನು. ಮಾಡ್ತಾನಂತೆ ನನ್ನ ಮಗನ, ಅದ್ಯಾವಕ್ಕೂ ಅಂದ್ಬಿಟ್ಟು ಡಬಲ್ ಮಾಡ್ತೀರ ನನ್ನ ಮಗನ, ಅದ್ಯಾವಕ್ಕೂ ಅಂದ್ಬಿಟ್ರ ಮಗನ. ನೋಡಮ್ಮ, ಆಗಿದ್ ಹಾಗೋಯ್ತು. ಅವನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದಾನೆ. ಮಕ್ಕಳು ಈ ರೀತಿ ಕೆಡೋಕೆ ತಂದೆ ತಾಯಿಗಳಾದ ನಾವೇ ಕಾರಣ ಸರ್. ಸೂರಪ್ಪ ದಾದಾ, ಅಂತಿಮ ಸಂಸ್ಕಾರಕ್ಕೆ ಏರ್ಪಾಟ್ ಮಾಡಿ. ಏನು ವಿಚಿತ್ರ ಸರ್, ಆ ಹೆಂಗಸನ್ ನೋಡಿದ್ರೆ ದುಃಖ ಆಗುತ್ತೆ, ಅದೇ ಸೂರಪ್ಪನ ಮೌನ ನೋಡಿದ್ರೆ ನಗು ಬರುತ್ತೆ. ಆದ್ರೆ ನಾವು ಎರಡನ್ನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಸರ್, ಇದೆಂಥ ಪರಿಸ್ಥಿತಿ? ಈ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರಿದ ನಮಗೂ ಒಂದು ಹೃದಯ ಇದೆ ಅನ್ನೋದನ್ನ ನಾವು ಮರೆತು ಹೋಗ್ಬೇಕಾಗತ್ತೆ. ದುಃಖ ಆದಾಗ ಅಳೋ ಹಾಗಿಲ್ಲ, ಸಂತೋಷ ಬಂದಾಗ ನಗೋ ಹಾಗಿಲ್ಲ. ಅದಕ್ಕೆ ಹೇಳೋದು ಪೊಲೀಸ್ ಅಂತ. ಪೊಲೀಸ್ ಎನ್ಕೌಂಟರಿನಲ್ಲಿ ಸೂರಪ್ಪನವರ ಮಗನ ಸಾವು. ಮುಂದೆ ನಡೆಯೋ ಚುನಾವಣೆಯಲ್ಲಿ ಟಿಕೆಟ್ಗೆ ಬಿ ಫಾರಂ ಕೊಡ್ಸಿ ಅಂದ್ರೆ ಕೊಡ್ಸಕ್ಕಾಗಲ್ಲ ಅಂದ್ರಿ, ಆದ್ರೆ ಇವತ್ತು ಎನ್ಕೌಂಟರ್ ಆಗಿರೋ ಮಗನ್ ತಂದೆ ಸೂರಪ್ಪ ಸಾರ್. ಇದರಿಂದ ನೀವು ಈ ಪದವಿನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನಾ? ನೀವು ಅಪರಾಧಿ ಇರೋದಕ್ಕೆ ಇದಕ್ಕಿಂತ ಸಾಕ್ಷಿ ಸಾಕಾ? ಇನ್ನು ಬೇಕಾ? ಭೀಮರಾಜ್, ನನ್ನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಇಲ್ಲೇ ಕೊಂದು ಊಟಾಕ್ಬಿಡ್ತೀನಿ. ಸಾರ್ವಜನಿಕವಾಗಿ ಅವಹೇಳನಕ್ಕೆ ಗುರಿಯಾಗಿರೋ ಇಂಥ ವ್ಯಕ್ತಿ, ನಮ್ಮ ರಾಜ್ಯದಲ್ಲಿ ಭೂಗತ ಚಟುವಟಿಕೆಗಳನ್ನು ಮಾಡ್ತಿರೋ ಇಂಥ ವ್ಯಕ್ತಿ ನಮ್ಮ ಪಾರ್ಟಿಗೆ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಈ ನಾಯಕನ್ನ ಕೆಳಗಿಳಿಸಿ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸೂರಪ್ಪನವರೇ, ಒಂದು ಸಾರಿ ಇಂಥ ಕೆಟ್ಟ ಹೆಸರು ಬಂದ ಮೇಲೆ ನಾವು ಜನಗಳ ಮುಂದೆ ಹೋಗಿ ಮತ ಕೇಳಕ್ ಆಗೋದಿಲ್ಲ. ಆದ್ರಿಂದ ನೀವು ದಯವಿಟ್ಟು ಸ್ಥಾನ ಬಿಟ್ಟು ಕೆಳಗೆ ಇಳಿಲೇಬೇಕು. ನೀನು ಮಾಡಿರೋ ಒಂದೊಂದು ಕೆಟ್ಟ ಕೆಲಸನೂ ರಾಜ್ಯದ ಬೀದಿ ಬೀದಿಗಳಲ್ಲೂ ಪಿಶಾಚಿಗಳ ತರ ಅಲ್ದಾಡ್ತಾ ಇದೆ. ನಿನ್ನಂತ ಕ್ರಿಮಿನಲ್ಲು ಪಾರ್ಟಿ ಅಧ್ಯಕ್ಷನಾಗ್ಬೋದು, ಎಲೆಕ್ಷನ್ ನಿಂತ್ಕೋಬಹುದು ಅನ್ನೋದಾದ್ರೆ ನಾನು ಯಾಕೆ ನಿಂತ್ಕೋಬಾರ್ದು? ನಿನಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ಹೇಳ್ರಯ್ಯ, ಮಾತಾಡ್ರಯ್ಯ ನೀವೇ. ನನ್ನ ಹಣ, ನನ್ನ ಶಕ್ತಿಯಿಂದ ಮುಂದೆ ಬಂದು ನೀವು ಇವತ್ತು ದೂರ ಮಾಡ್ತಾ ಇದ್ದೀರಾ. ನಾನು ಇಲ್ಲದೆ ಎಲೆಕ್ಷನ್ ಹ್ಯಾಕ್ ಫೇಸ್ ಮಾಡ್ತೀರಾ ನೋಡ್ತೀನಿ, ನೋಡ್ತೀನಿ ಸರ್. ಇವತ್ತಿಂದ ನಮ್ಮ ಪಾರ್ಟಿಗೆ ನೀವು ಸರ್ ಅಧ್ಯಕ್ಷರು. ನೀವು ಹೊರಗಡೆ ಹೋದ ಅಂದ್ರೆ ಮನೆ ಮರ್ತೇ ಬಿಡ್ತಾನೆ. ಸುಮಿತ್ರ, ಇಷ್ಟೊತ್ತು ಎಲ್ಲ ಹೋಗಿದ್ದೆ, ಏನಾಯ್ತು? ಹೊಟ್ಟೆ ನೋವಂತ ಒದ್ದಾಡ್ತಾ ಇದ್ದಾಳೆ ಸುಮಿತ್ರ. ಸರ್ ಸರ್ ಸರ್, ನೀವೇನು ವರಿ ಮಾಡ್ಕೊಬಿಡಿ, ನಾನು ವೆಹಿಕಲ್ ರೆಡಿ ಮಾಡ್ತೀನಿ, ನೀವು ಕರ್ಕೊಂಡು ಬನ್ನಿ. ಫಾಸ್ಟ್ ಫಾಸ್ಟ್ ಅಮ್ಮ, ಏನಾಯ್ತಮ್ಮ? ಇನ್ನು ಏನಿಲ್ಲ ಕಣ, ಇವಾಗ ಹೆರಿಗೆ ನೋವು ಶುರುವಾಗಿದೆ, ಯಾವಾಗ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ನೀವ್ ಮನೆಗೆ ಹೋಗು, ಡೆಲಿವರಿ ಆದ ಕೂಡಲೇ ನಿಂಗೆ ಫೋನ್ ಮಾಡಿಸ್ತೀನಿ. ಇಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ. ನನ್ನ ಮಾತು ಕೇಳೋ, ಇದೆಲ್ಲ ಹೆಂಗಸಿದ ವಿಷಯ, ನೀನು ಗೊತ್ತಾಗಲ್ಲ. ಮೊದಲೇ ನೀನ್ ಟೆನ್ಷನ್ ಪಾರ್ಟಿ, ಮೊದಲು ಮನೆಗೆ ಹೋಗು, ನೀನು ಕರ್ಕೊಂಡೋಗಿ. ಆಯ್ತು ಸರ್, ಲೇಟ್ ಆಗು. ನಾನು ನನ್ನ ಮಾತು ನೀನು ಹೋಗು. ಅಬ್ಬಾ ಅಬ್ಬಾ, ಮಗು ನೋಡೋದಿಕ್ಕೆ ಅದೇನು ಅವಸರ ಪಡ್ತಾನೆ, ಎಲ್ಲ ಅವ್ರ ಅಪ್ಪನ ಹಾಗೆ. ತಾತನ್ನ ಅಪ್ಪನ್ನ ಇಬ್ಬರನ್ನ ಮೀರಿಸ್ತಾನೆ ನನ್ನ ಮೊಮ್ಮಗ. ಸರ್ ಸರ್, ಡೆಲಿವರಿ ಆಯ್ತಾ? ತಾಯಿ ಮಗು ಸರ್, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಹೌದು ತಾವು, ತುಂಬಾ ಟೆನ್ಷನ್ ಅಲ್ಲಿದ್ದೀನಿ. ನಾನು ಕರ್ತವ್ಯದಲ್ಲಿ ಸಿಂಹಾನೆ, ಯಾವುದಕ್ಕೂ ಭಯಪಡೋದಿಲ್ಲ. ಆದ್ರೆ ನನ್ನ ಹೆಂಡತಿ ವಿಷಯದಲ್ಲಿ ಮಾತ್ರ ಇವತ್ತು ಯಾಕೋ ಭಯ. ಅವಳು ನನ್ನ ಪಂಚಪ್ರಾಣ, ತುಂಬಾ ಮೃದು. ಅವಳಿಗೆ ಒಂದು ಇರುವೆ ಕಚ್ಚಿದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗೋದಿಲ್ಲ. ಹಾಗಿರಬೇಕಾದ್ರೆ ಈ ನೋವು ಸಂಕಟ ಅಷ್ಟಕ್ಕೆ ಬಂದ್ಬಿಟ್ಟೆ. ತಾವು ಹೆರಿಗೆ ಒಂದು ಹೆಣ್ಣಿಗೆ ಪುನರ್ಜನ್ಮ ಅಂತಾರೆ. ಏನು ತೊಂದರೆ ಇಲ್ಲದೆ ಎಲ್ಲ ಸುಸೂತ್ರವಾಗಿ ಆಗ್ಬಿಡುತ್ತೆ ಅಲ್ಲ? ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ತೀರಾ ಸರ್? ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈ ಸಿಂಹದ ಮರಿ ಹುಟ್ಟಿದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ಠಾಗೂರ್, ಶುಭವಾರ್ತೆಗೋಸ್ಕರ ಕಾಯ್ತಾ ಇರ್ತೀನಿ. ಸೂರಪ್ಪ ಸೂರಪ್ಪ ದಾದಾಳೆ, ನೀನು ಮಾಡಿದ ಉಪಕಾರ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಈ ರಾಜ್ಯದ ಸಿಎಂ ಆಗಿ ವಿಧಾನಸೌಧದ ಎಸಿ ಮೇಲೆ ಕೂತ್ಕೋಬೇಕಾಗಿತ್ತು ನೀನು. ನನ್ನ ಬಂಡವಾಳನ್ನ ಬಯಲು ಮಾಡಿದ್ದಲ್ದೆ ನನ್ನ ಇದ್ದೊಬ್ಬ ಮಗನ್ನ ಬರಿ ತಗೊಂಡು ನನ್ನ ಇಡೀ ಕೆರಿಯರ್ನ ಹಾಳು ಮಾಡ್ತಾ ಇದ್ದೀನಿ. ಇಂಥ ದೊಡ್ಡ ಉಪಕಾರನ ಮರೆಯೋಕ್ಕಾಗತ್ತಾ ಸಾಹೇಬ್ರೆ? ಈ ದೊಡ್ಡ ಉಪಕಾರಕ್ಕೆ ನಾನು ಋಣ ಕಟ್ಟು ಬಿಡುವೆ? ಗಂಡು ಮಗು ಆಗಿದೆ, ತಾಯಿ ಮಗು ಆರೋಗ್ಯ ಆಗಿದೆ ನೋಡಿ. ಅನಿಗ್ ಫೋನ್ ಮಾಡಿ ಗಂಡು ಮಗು ಆಗಿದೆ, ತಾಯಿ ಮಗು ಇಬ್ರು ಆರೋಗ್ಯ ಹೋಗಿದ್ದಾರೆ ಅಂತ ತಿಳಿಸ್ಬಿಡಿ. ಈಗ ತಾನೇ ಬಿಟ್ಬಿಟ್ಟು ಬಂದಲ್ಲ, ಇಷ್ಟು ಬೇಗ ಎಲ್ಲ ಹೋಗ್ಬಿಟ್ರು. ಸರಿ, ಹೋಗಿ ಕರ್ಕೊಂಡೆ ಬಂದ್ಬೋಣ. ಏನಾಯ್ತು ಸರ್? ಸೂರಪ್ಪ ದಾದಾನ ತಾಯಿ ಮಗು ಸರ್, ತಾಯಿ ಮಗು ಎಲ್ಲ ಚೆನ್ನಾಗಿದ್ದಾರೆ ಸರ್. ನಿಮ್ಗೆ ಗಂಡು ಮಗು ಸರ್? ಗಂಡು ಮಗು? ನೀವು ಹೇಳಿದ ಹಾಗೆ ಸಿಂಹದ ಮರಿ. ಇದು ಯಾವುದು ನಿನಗೆ ಗೊತ್ತಾಗಬಾರ್ದು. ನೀನು ನಿಮ್ಮಪ್ಪನ ತರನೇ ಖಾಕಿಗೆ ಮನಸ್ಸೋತು ಅದನ್ನ ಮೈ ಮೇಲೆ ಹಾಕೊಂಡು ಬೀದಿಲ್ ಹೋಗೋ ಮಾರಿ ನಮ್ಮ ಮನೆಗೆ ಕರ್ಕೊಂಡು ಬರಬಾರ್ದು ಅಂತಾನೆ ಇಷ್ಟು ದಿನ ಈ ಫೋಟೋ ನಿನಗೆ ತೋರಿಸಿರ್ಲಿಲ್ಲ ನೋಡು. ನಿನ್ ಮನ್ಸಿಗೆ ತೃಪ್ತಿಯಾಗೋವರೆಗೂ ನೋಡು ನೋಡಪ್ಪ. ಇವರೇ ನಿನ್ ತಂದೆ ಅನಿಲ್ ಕುಮಾರ್. ಶಿವು, ಶತ್ರುಗಳನ್ನ ಮಟ್ಟ ಹಾಕಬೇಕು ಅಂದ್ರೆ ಅವ್ರಿಗೆ ಸರಿಯಾದ ಖೆಡ್ಡ ತೋಡಿಬೇಕು. ಸ್ವಲ್ಪ ಏಮಾರಿದ್ರೆ ಆ ಖೆಡ್ಡದಲ್ಲಿ ನಾವೇ ಬಿದ್ದಿರ್ತೀವಿ. ತುಂಬಾ ಯೋಚನೆ ಮಾಡಿ ಮುಂದುವರಿಬೇಕು ಸರ್. ನೀವೇನು ನನ್ನನ್ನು ಸಮಾಧಾನ ಪಡಿಸಬಹುದು, ಆದ್ರೆ ನನ್ನ ತಾಯಿನ ಯಾರು ಸಮಾಧಾನ ಮಾಡ್ತಾರೆ? ನನ್ನ ತಂದೆನ ಯಾರು ಕರ್ಕೊಂಡು ಬರ್ತಾರೆ? ನನ್ನ ಬದುಕಿಗೆ ಅರ್ಥ ಏನಿದೆ? ಎಲ್ಲ ವಿಷಯಗಳಿಗೂ ಅರ್ಥ ಹುಡುಕೋದು ತಪ್ಪು ಶಿವು. ನೀನು ಯಾರು, ಅವರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ನಿನ್ನಲ್ಲಿ ಅಧಿಕಾರ ಇದೆ, ಶಕ್ತಿ ಇದೆ, ಹೊಂಚ ಹಾಕಿ ಕಾರ್ಯ ಸಾಧನೆ ಮಾಡಬೇಕು. ಇಲ್ಲದೆ ಇದ್ರೆ ನಿನ್ನ ತಂದೆ ತರ ನೀನು ಪ್ರಾಣ ಕಳ್ಕೋಬೇಕಾಗುತ್ತೆ. ತಾಳ್ಮೆ ಗೆಲುವಿನ ಮೊದಲನೇ ಮೆಟ್ಲು. ಅರ್ಥವಾಯ್ತಾ? ಥಿಂಕ್ ಟ್ವೈಸ್ ಬಿಫೋರ್ ಯು ಡೂ ಸಮಥಿಂಗ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ನನ್ನನ್ನು ಜೈಲ್ಗೆ ಹಾಕಿದ್ದಕ್ಕೆ ಆ ಅನಿಲ್ ಕುಮಾರ್ ಚಟ್ಟ ಸೇರಿದ. Anil Kumar gondu mare simha hottkondide. Aa mare simhana molkele chootu hakidre na ulkoltini. Illa andre neenu avana hage manage martiyo gottilla. Naan aamele sigtini. Wow, Inspector, Rowdy Inspector. Antu, obba Rowdy Inspector agbodu annodanna nin torskotidiya. Great, very good. Ee Rowdy Samrajyakke swagata, suswagata. Thank you. It's all right. Patila, Rowdy Shiva Inspector agi nin boundary olage entry kottidane. Ninage warning kododikke. ಕೇಳಿಸ್ಕೊಂಡ್ರೇನು ಶಿವ ಹೇಳಿದ್ ಕೇಳಿಸ್ಕೊಂಡ್ರ ಅಯ್ಯ ಶಿವ ಇದೆಲ್ಲ ಹಳೆ ಡೈಲಾಗ್ಸು ಡ್ಯೂಟಿಗೆ ಮೊದಲು ಬಂದ ಎಲ್ಲ ಕಾಕಿಗಳ ಹಣೆ ಬರನೇ ಇದು ಮೊದಲು ಬರೋ ದಿನ ಎಗರಾಡ್ತಾರೆ ಒಂದೆರಡು ದಿನ ಆದ್ಮೇಲೆ ಮಾಮೂಲಿ ಬಿಸಾಕಿದ್ರೆ ವಾಚ್ಮೆನ್ ಆಗಿ ಮನೆ ಕಾಯ್ತಾರೆ ನೀನ್ ಬಿಸಾಕೋ ಎಂಜಿಲ್ ಕಾಸಿಗೆ ಮೈ ಮಾರ್ಕೊಳ್ಳೋ ಫುಟ್ಪಾತ್ ಗಿರಾಕಿ ಎಲ್ಲ ಕಣೋ ನಾನು ನಿನ್ನ ಇಡೀ ಬಾಡಿನ 3 ಅಡಿ 6 ಅಡಿಲಿ ಮುಚ್ಚಿ ನಿನ್ನ ಮರಣ ಶಾಸನ ಬರೆಯೋಕೆ ಬಂದಿರೋ ಗಂಡದೆಯ ಗಂಡು ಹುಷಾರ್ ಬೇ ಇನ್ಸ್ಪೆಕ್ಟರ್ ಸಾಹೇಬ್ರು ಬಹಳ ಚೆನ್ನಾಗಿ ಡೈಲಾಗ್ ಹೊಡಿತಾರಲ್ಲ ಅದಕ್ಕೇನಪ್ಪ ಜನ ಅವ್ರನ್ನ ಡೈಲಾಗ್ ಕಿಂಗು ಅಂತ ಪ್ರೀತಿಯಿಂದ ಕರೆಯೋದು ಸುಮ್ಮನೆ ಮಾತಾಡಬೇಡ ನಾವು ಮಾಡ್ತಿರೋ ದಂಧೆಲಿ ನಿನಗೆ ಎಷ್ಟು ಪರ್ಸೆಂಟೇಜ್ ಬೇಕು ಹೇಳು ತಿಂಗಳಾಗ್ತಿದ್ದಂಗೆ ನಿನ್ನ ಟೇಬಲ್ ಮೇಲೆ ಬಂದು ಬೀಳುತ್ತೆ ನೀನು ಕೊಡೋ ಟಿಪ್ಸಿಗೆ ಕೈ ಚಾಚಿ ನಿನಗೆ ಟಿನ್ ಕಟ್ಟೋದಕ್ಕೆ ಬಂದಿಲ್ಲ ಪಾಟೀಲ ನೀನು ದುಡ್ಡಿನಿಂದ ರಾಜಕಾರಣಿ ಆಗಿದ್ದೀಯ ಬ್ಲಡ್ಡಲ್ಲಿ ಕಾಕಿ ಜಸ್ಟ್ 24 hours ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನಿನ್ನ ಅಕ್ರಮ ದಂಧೆಗಳನ್ನು ನಿಲ್ಲಿಸಬೇಕು ಇಲ್ಲ ಈ ಶಿವು ಕಂಡುಬಿಟ್ರೆ ನಿನ್ನ ದುನಿಯಾ ಧೂಳಾಗ್ಬಿಡುತ್ತೆ ನನ್ನ ಏರಿಯಾ ಯಾವುದು ಗೊತ್ತಾ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಸಾಣೆ ಹಿಡಿದು ಅವನು ಕತ್ತಿಯಿಂದಾನೆ ಅವನು ಕುತ್ತಿಗೆನ ಕತ್ತರಿಸಬೇಕು ಅಪ್ಪ ಜಗತ್ತಿನ ಉದ್ಧಾರಕ್ಕ ಆವಾಗವಾಗ ಅಲ್ಲೇನೆ ಒಬ್ಬ ಕಲಿಪುರುಷ ಹುಟ್ಕೊಳ್ತಾನಂತೆ ಹಂಗೇನೆ ಈ ಇನ್ಸ್ಪೆಕ್ಟರ್ ಹುಟ್ಕೊಂಡವನೇ ಅವ ಯಾವಾಗ ನಿಮ್ಮನ್ನೇ ಹುಡ್ಕೊಂಡ್ ಬಂದಾನಂದಾಗ ಅವ ನಾಯಿ ಹೇಳ್ಕೊಂಡು ಹೋದಾಗ ಹೊಟ್ಟೋಯ್ತಾನೆ ಉಸಾರು ನನ್ ಮೀನ್ ಸಾರೇ ತಿನ್ಬೇಕು ನನ್ ಕೋಳಿ ಸಾರೇ ತಿನ್ಬೇಕು ನಮ್ ಶಿವಗೆ ನನ್ ಸಾರ್ ಅಂದ್ರೆ ಇಷ್ಟ ನಮ್ ಮಾವನ್ಗೆ ನನ್ ಸಾರೇ ಇಷ್ಟ ಏಯ್ ಕೋಳಿ ಗೀಳಿ ಅಂತ ಶಿವ ಬಾಯಿಗೆ ಏನಾರು ತುರ್ಕೋಕ್ ಬಂದ್ರೆ ಜಗ್ಗನ ಕನಕ ಏಯ್ ಮೀನ್ ಗೀನ್ ಅಂತ ನಮ್ ಮಾವನ್ಗೆ ಏನಾರು ತಿನ್ಸಿದ್ರೆ ಜಗ್ಗನ ಕನಕ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಶುರಾಯ್ತು ಜಗ್ಗನ ಕನಕ ಧಕ್ ನಕ್ಕ ಜಗ್ ಧಕ್ ನಕ್ಕ ಹಾ ಧಕ್ ನಕ್ಕ ಜಗ್ ಧಕ್ ನಕ್ಕ ಬಿಕಾನ ಕೈ ನಾನು ಧಕ್ ನಕ್ಕ ಅವಕ ಧಂಪ ಕೈ ನಾನು ಧಂಪ ನಕ್ಕ ಬಿಕಾನ ಕೈ ನಾನು ಧಕ್ ನಕ್ಕ ಅವಕ ಧಂಪ ಕೈ ನಾನು ಧಂಪ ನಕ್ಕ ನೀನು ಅಂದರ್ ವಾಲಿ ನೀನು ಬಾಹರ್ ವಾಲಿ ನಿನ್ನ ಮುದ್ದಾಡ್ಲೇನೆ ನಿನ್ನ ಎತ್ತಾಡ್ಲೇನೆ ನೀನು ಅಂದರ್ ವಾಲಿ ನೀನು ಬಾಹರ್ ಬಾಲಿ ನಿನ್ನ ಮುತ್ತಾಡೇನೆ ನಿನ್ನ ಎತ್ತಾಡೇನೆ ಮಂಡ್ಯದ ಪಿಂಡಿ ನಾನು ಝುಮ್ತನಕ ಝುಮ್ತನಕ ಅವಣ್ಣೆಯ ದೋಸೆ ನಾನು ಝುಮ್ತನಕ ಝುಮ್ತನಕ ಮಂಡ್ಯದ ಪಿಂಡಿ ನಾನು ಅವಣ್ಣೆಯ ದೋಸೆ ನಾನು ಝುಮ್ತನಕ ಝುಮ್ತನಕ ಬಿಕಾನಾರ್ ಕೈ ನಾನು ಝಕ್ಕನಕನ ಬೆಳಗೋದಪ್ಪ ಕೈ ನಾನು ಧಮ್ತನಕನ ದಾಡಿ ಹೆಂಗೆಂಗ ಆಗ್ತೈತೆ ಬಂಬಾಟು ಕಂಡು ನನ್ನ ಮೈಯೇಕ ಬಿಸಿ ಐತೆ ಹತ್ತಿಸಿಕೋ ನನ್ನ ಮತ್ತು ಜಿಂತಲಕ್ಕ ಜಿಂತಲಕ್ಕ ಹೇಳಿದೋದು ನನಗೆ ಗೊತ್ತು ಜುಂತಲಕ್ಕ ಜುಂಬಿಕ ನಾರ್ಕಲಿ ನಾನು ಜಕ್ಕನಕ್ಕನ ಬೇಗ ಜಂಪಾಕಲಿ ನಾನು ದಂತರಕನ ಸ್ವರ್ಗಕ್ಕೆ ಮೂರೆಗೇನು ಟೆನ್ಷನ್ ಆಗ್ತೈತೆ ಆರಿಸಿಕೋ ನಿನ್ನ ಮತ್ತು ಜಿಂಗಳಕ್ಕ ಜಿಂಗಳ ಇಬ್ಬರಿದ್ರೆ ನಿಂಗಾಪತ್ತು ಧುಮ್ತಲಕ್ಕ ಧುಮ್ತಲಕ್ಕ ಆರಿಸಿಕೋ ನಿನ್ನ ಮತ್ತು ಜಿಂಗಳಕ್ಕ 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 ಇಬ್ಬರಿದ್ರೆ ನಿಂಗಾಪತ್ತು ಝುಮ್ತಕ ಝುಮ್ತಕ ಝುಮ್ ಬೇಕ ನಾರ್ಕಲಿ ನಾನು ಚಕ್ಕನಕ್ಕನ ಬೇಕ ಚಂಪಾಕಲಿ ನಾನು ಧುಮ್ತಲಕ್ಕನ ನೀನು ಅಂದರ್ವಾಲಿ ನೀನು ಬಾಹರ್ವಾಲಿ ನಿನ್ನ ಮುದ್ದಾಡ್ತೀನಿ ನಿನ್ನ ಎತ್ತಾಡ್ತೀನಿ ಕೋರ್ಟ್ ಕರ್ಕೊಂಡು ಹೋಗು. ಓಕೆ ಸರ್. ನಮಸ್ತೆ ಸರ್. ನಮಸ್ಕಾರ ಬುದ್ಧಿ. ಏನ್ ವಿಷಯ? ನಮ್ಮ ಏರಿಯಾ ರೌಡಿಗಳು ನನ್ನ ಮೇಲೆ ಆಸಿಡ್ ಆಗ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ, ದಯವಿಟ್ಟು ಕಾಪಾಡಿ ಸರ್. ಕಂಪ್ಲೇಂಟ್ ತಗೊಳ್ಳಿ. ಓಕೆ ಸರ್, ಬನ್ನಿ. ಏ ಗಂಗು, ಆಸಿಡ್ ಗಂಗು, ಬಾರ ಈಚೆ. ಏನ್ ಮಗ ಅಡ್ಡದವರೆಗೂ ಬಂದಿದ್ಯಾ? ಏಯ್ ಹೋಗೇನಿ ಬಾಸ್ ಕೇಳು, ಒಂದು ಹುಡುಗಿಗೆ ಆಸಿಡ್ ಹಾಕ್ತೀನಿ ಎದುರಿಸಿದಕ್ಕೆ ಅವಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಬಂದ್ ನಮ್ ಸಾಹೇಬ್ರು ನೋಡಕ್ ಹೇಳು. ರೀ ಬಾಸ್ ಬಿಸಿ ಇದಾರೆ, ಬಂದಿಲ್ಲ ಅಂದ್ರೆ ಒದ್ದು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ ಬಾಸ್ ನಿಲ್ಲಿಗೆ ಬರಕ್ ಹೇಳ, ಸ್ವಚ್ಛವಾಗಿಡಿ. ಮಗ ನಮ್ ಶಿವನ ಮುಚ್ಕೊಂಡು ಸ್ಟೇಷನ್ಗೆ ಬರ್ತೀಯಾ, ಇಲ್ಲ ಒತ್ತು ಹೇಳ್ಕೊಂಡು ಹೋಗ್ಲಾ? ಮಾಮ ನಮ್ ಲಾಯರ್ ಏನ್ ಹೇಳಿದಾರೆ ಗೊತ್ತಾ? ದೊಡ್ಡ ದೊಡ್ಡವ್ರನ್ನ ಟಚೇ ಮಾಡ್ಬೇಡ ಅಂತ ಹೇಳಿದಾರೆ. ಕೇಸು ಸ್ಟ್ರಾಂಗ್ ಆಗ್ಬಿಡುತ್ತೆ, ಅದರಲ್ಲೂ ಪೊಲೀಸವ್ರನ್ನ ಮುಟ್ಲೇಬೇಡ ಅಂತ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ. ಹಂಗ ನಾನಾ ನೀನ ಅಂತ ಸಾಕಣ್ವಾ ಜೋಟ್. ಮಾಮ ಕಾಸ್ ಬೀಳಲ್ಲ, ನೀವ್ ಬಿದ್ರೆ ತಾನೇ ಕಾಸ್ ಬೀಳು. ಅದೇ ಏಟು ನಮ್ ಇನ್ಸ್ಪೆಕ್ಟರ್ ಶಿವು ಇನ್ನು ತ್ರಿಶೂಲ ಮರ್ತಿಲ್ಲ. ಇನ್ಸ್ಪೆಕ್ಟ್ರೇ ಆಗಿರ್ಲಿ, ನಾಳೆ ಚೀಫ್ ಮಿನಿಸ್ಟ್ರೇ ಆಗ್ಲಿ, ಎಂದೆಂದಿಗೂ ನಾನು ಶ್ರೀರಾಂಪುರ ಶಿವನೇ. ಅದೇ ಏಟು. ಗಂಗು ಏನೇನ್ ಬಾಳ ಆಟ ಆಡ್ತಾನೆ ಹಂಗ? ನೀವಿಬ್ರು ಕಾಲ್ ಹಿಡ್ಕೊಳ್ರ, ನೀವಿಬ್ರು ಕೈ ಹಿಡ್ಕೊಳ್ರ, ನಾ ಹಂಗೆ ಒಂದು ತಿಕ್ಕಿ ಹೊಡಿತೇನೆ. ನಿನ್ನ ಹಣೆ ಮೇಲೆ ಇರೋದು ಮೂರು ಸಿಂಹಗಳು. ನಿಮ್ಮೆಲ್ಲರ ಹಣೆ ಬರಹ ಚೇಂಜ್ ಮಾಡಿದ್ರು ನೋಡು, ಇವರು ನಾಲ್ಕನೇ ಸಿಂಹ. ಸೂಪರ್ ಗುರು. ಸರ್, ಶ್ರೀನಿವಾಸ್ ಮೂರ್ತಿಗಳು, ಸಬ್ ಇನ್ಸ್ಪೆಕ್ಟರ್. ನಮಸ್ಕಾರ ಸರ್. ಸರ್ ಕೂತ್ಕೊಳ್ಳಿ. ಸಸ್ಪೆಂಡ್ ಆಗಿರೋ ಸಬ್ ಇನ್ಸ್ಪೆಕ್ಟರ್ ನಾನು. ಇದೇ ಸ್ಟೇಷನ್ ಅಲ್ಲಿ ಡ್ಯೂಟಿ ಮೇಲಿದ್ದೆ. ಈಗ ತಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನನ್ನಿಂದ ಏನಾಗಬೇಕು? ಆ MLA ಅವನ ಬಾರ್ಗಳನ್ನ ಬಂದ್ ಮಾಡಿಸಿ ಅನ್ನೋ ಕಾರಣ ನಾನು ಮುಂದಿಟ್ಕೊಂಡು 60,000 ರೂಪಾಯಿ ಲಂಚಾನ ನಾನು ತಗೊಂಡಿದ್ದೀನಿ ಅಂತ ಆಪಾದನೆ ಹೊರಿಸಿ ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ರು ಸರ್. ಮಗಳ ಮದುವೆಗಾಗಿ ಕಷ್ಟಪಟ್ಟು ಸಂಬಳದಲ್ಲಿ 60,000 ರೂಪಾಯಿನ ಕೂಡಿಟ್ಕೊಂಡಿದ್ದೆ. ಅದನ್ನ ಲಂಚದ ಹಣ ಅಂತ ತಗೊಂಡು ಹೋಗ್ಬಿಟ್ರು ಸರ್. ಈಗ ಈ ಮದುವೆ ನಡೀದೇ ಇದ್ರೆ ನನಗೂ ನನ್ನ ಸಂಸಾರಕ್ಕೂ ವಿಷ ಬಂದೇ ಗತಿ ಸರ್. ಯಾರು ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದು? ಹನುಮಂತಪ್ಪ ಸರ್. ಯಾರು ಮಾತಾಡ್ತಿರೋದು? ನಾನು ಇನ್ಸ್ಪೆಕ್ಟರ್ ಶಿವಕುಮಾರ್. ನಾನೇ ನಿಮ್ಮ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ. ದೇವ್ರು, ಅರ್ಜೆಂಟ್ ಆಗಿ ನಿಮ್ಮನ್ನ ನೋಡ್ಬೇಕಲ್ಲ ಸರ್. ಓ, ಇಷ್ಟು ದೂರ ತಾವು ಪಾದ ಬೆಳೆಸೋದು ಬೇಡ ಗುರು. ನಿಮಗ್ ಮಾಮೂಲಿ ಏನ್ ಕೊಡ್ಬೇಕು ಅಂತ ಹೇಳ್ಬಿಡಿ, ನಿಮ್ ಪಾದಕ್ಕೆ ಕರ್ಪಿಸ್ಬಿಡ್ತೀನಿ. ನಾನೇನ್ ಕೇಳ್ಬೇಕು ಅಂತ ಅಂದ್ಕೊಂಡು ನೀವ್ ಅಲ್ಲಿಗೆ ಬಂದ್ಬಿಟ್ರಿ. ಏನು ಇಲ್ಲ, ನನ್ನ ಹೈಯರ್ ಆಫೀಸರ್ಸ್ ಗಳಿಗೆ ಮಾಮೂಲಿ ತಲುಪಿಸ್ತಾ ಇದ್ದೀರಲ್ಲ, ಅದರಲ್ಲಿ 2% ನನಗೆ ತಲುಪಿಸೋಕಾಗತ್ತಾ? ನೀವು ಕೇಳೋದ್ ಹೆಚ್ಚ, ನಾನು ಕೊಡೋದ್ ಹೆಚ್ಚ. ಇನ್ನು ಅರ್ಧ ಗಂಟೆಯಲ್ಲಿ ಗುರುಗರಿ ಆಗಿರೋ ಇಂಡಿಯನ್ ಕರೆನ್ಸಿ ನೋಟ್ಗಳು ನಿಮ್ ಟೇಬಲ್ ಮೇಲೆ ಇರುತ್ತೆ. ಓಕೆ ಸರ್, ನನಗೆ ಯಾಕೋ ಭಯವಾಗ್ತಿದೆ. ನಿಮಗೆ ಗೊತ್ತಿಲ್ಲ ಶ್ರೀನಿವಾಸ ಮೂರ್ತಿಗಳೇ, ಪಿತೂರಿಯನ್ನ ಪಿತೂರಿಯಿಂದಲೇ ಗುಣಾಕಾರ ಮಾಡಿ ನೋಡ್ಬೇಕು. ಇದು ನಮ್ಮ ಪೊಲೀಸ್ ಇಲಾಖೆಯ ಮರ್ಮ. ನಮಸ್ಕಾರ ಸರ್, ನಮಸ್ಕಾರ. ನಾವು ಶ್ರೀ ಶ್ರೀ ಹನುಮಂತಪ್ಪನವರ ನೆಚ್ಚಿನ ಬಂಟ ರಾಜವರ್ಧನ ಖ್ಯಾತನಕೊಪ್ಪ ಅಂತ ನನ್ನ ಹೆಸರು. ಓ, ಏನಯ್ಯ ಸೀನಾ ಇಲ್ಲೇ ಇದೀಯಾ? ಬದುಕೋದು ಗೊತ್ತಿಲ್ಲ ಬಿಡು ನಿನಗೆ, ಅದಕ್ಕೆ ಹೀಗಿದೀಯಾ. ಸಾಹೇಬ್ರು ನೋಡು, ಬದುಕೋದನ್ನ ಕಲ್ತ್ಕೊಂಡಿದ್ದಾರೆ ಅವರು, ಅದಕ್ಕೆ ರಾಜ ರಾಜ ಇದ್ದಂಗವ್ರೆ. ಸಾಹೇಬ್ರೆ, ಸ್ವೀಕರಿಸ್ಬೇಕು. ಕೂತ್ಕೊಳ್ಳಿ. ಮೊನ್ನೆ ಬಂಡ್ರೆಡ್ಡಿ ಸರ್ಕಲ್ನಲ್ಲಿ ಒಬ್ಬ ಹುಡುಗ ಅವಾಜ್ ಆಗ್ತಾ ಅಂತ ಹೇಳಿ ಅವನ ಕೈನ ಕತ್ತರಿಸ್ಬಿಟ್ಟು ಅವ್ನ ಪಾಸ್ಗೆ ಪ್ರೆಸೆಂಟ್ ಮಾಡಿಬಿಟ್ರು. ಇದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಿಮಗೆ ಸಲ್ಲಬೇಕಾಗಿರೋ ಮಾಮೂಲು ಸಂದಾಯ ಆಗ್ತಾ ಇರುತ್ತೆ. ನಿನ್ನೆ ರಾತ್ರಿ ಪಾರ್ವತಿಪುರದಲ್ಲಿ ಒಂದು ರೇಪ್ ಕೇಸ್ ಆಯ್ತಲ್ಲ, ಅದನ್ನ ಮಾಡಿದವರು ನಮ್ಮ ಹುಡುಗ್ರೆ. ಪಾಪ ನನಗಾಗ್ದಿರೋ ಏರಿಯಾ ಆ SI ಅರೆಸ್ಟ್ ಮಾಡಿಬಿಟ್ಟ. ನನಗೆ ಗೊತ್ತಲ್ಲ, ನಾನು ಪವರ್ ಚಾರ್ಜ್ ಮಾಡಿದೆ, ವಿತಿನ್ ಸೆಕೆಂಡ್ ರಿಲೀಸ್. ಈಗ ನಮ್ಮ ಹುಡುಗರನ್ನ ನೋಡಿದ್ರೆ ಆ SI ಗಡಗಡ ಅಂತ ನಡುಗ್ತಾನೆ. ನೀವೇನು ಹೆದರ್ಕೋಬೇಡಿ, ನಿಮ್ಗೇನು ಆಗೋದಿಲ್ಲ. ನಿಮಗೆ ಸೇರ್ಬೇಕಾಗಿರೋದು ಸೇರುತ್ತೆ. ಒಂದು ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಮಂತ್ರಿಗಳಿರ್ತಾರೋ ಅಷ್ಟು ಜನ ಮಂತ್ರಿಗಳಿಗೆ ರೌಡಿಗಳನ್ನು ಸಪ್ಲೈ ಮಾಡೋನೇ ನಾನು. ನೋಡ್ತಾ ಇರಿ, ಇನ್ನ ಸ್ವಲ್ಪ ದಿವಸ ಅಷ್ಟೇ ದುಬೈ ಅಂಡರ್ ವಾಟರ್ ಇರೋ ಆಕ್ಟಿವಿಟೀಸ್ ಎಲ್ಲಾನು ನನ್ನ ಹತ್ರ ಶಿಫ್ಟ್ ಆಗ್ಬಿಡುತ್ತೆ. ಆಮೇಲೆ ನಾನು ಅಸೆಂಬ್ಲಿ ಕಾಲ್ ಹಿಡ್ತಿದ್ದಂಗೆ ನೀವು ಪ್ರಮೋಷನ್ ಸ್ಟೆಪ್ಪು ಹತ್ತುತ್ತಾ ಇರ್ತೀರ. ಆಗ್ಲೂ ನೀವೇನು ವರಿ ಮಾಡ್ಕೋಬೇಕಾಗಿಲ್ಲ. ಆ ಲೆವೆಲ್ಗೆ ಯಾವ ಮಾಮೂಲಿ ತಲುಪಬೇಕೋ ಅದು ತಲುಪ್ತಾ ಇರುತ್ತೆ. ನಿಮ್ ಹೆಸರೇನು ಹೇಳಿದ್ರಿ? ರಾಜವರ್ಧನ ಖ್ಯಾತನಕೊಪ್ಪ. ಮಿಸ್ಟರ್ ಕೊಪ್ಪ ಒಬ್ಬ ಕ್ರಿಮಿನಲ್. ತನ್ನ ಅಪರಾಧಗಳನ್ನ ಒಬ್ಬ ಕಾನೂನು ರಕ್ಷಕನ ಮುಂದೆ ನಿಂತ್ಕೊಂಡು ತಾನು ಮಾಡಿರೋ ಎಲ್ಲ ಅಕ್ರಮ ದಂಧೆಗಳ ಬಗ್ಗೆ ಹೇಳ್ಕೊಂಡ್ರೆ ಅದು ಅವನ ದೊಡ್ಡತನ. ನೀವು ತುಂಬಾ ಹೊಗಳ್ತಾ ಇದ್ದೀರಾ. ಅಂತ ದೊಡ್ಡತನ ತೋರಿಸಿರೋ ಅವನ ದಡ್ಡತನ ಈಗ ಎಲ್ಲಿರ್ಬೇಕೋ ಗೊತ್ತಾ? ಎಲ್ಲಿ? ಏನ್ ಮಾಡ್ತಿದ್ಯಾ? ಇಲ್ಲಿ ಹಿಂದೆ ನೋಡು, ಎಲ್ಲ ನಿನ್ ಗ್ಯಾಂಗ್ನೋರೆ. ಗೊತ್ತಾ ಮಂಜ ಕೊಬ್ರಿ ಎಲ್ಲ ಇಲ್ಲೇ ಇದ್ದೀರಲ್ಲೋ. ಏಯ್, ಏನಂತ ತಿಳ್ಬಿಡ್ತೀಯ ನನ್ನ? ನಮ್ಮ ಹುಡುಗನೆಲ್ಲ ಕರ್ಕೊಂಡ್ ಲಾಕಪ್ ಹಾಕಿದ್ಯಾ? ಬೆಳಗಾವಿಗೆ ಪೀದರೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ನಿನ್ನ. ಏಸಿನಲ್ಲಿದ್ದವನ್ನ ಲಾಕಪ್ ಹಾಕಿದ್ಯಾ? ಲೇ ಲೇ, ನಾನು ನಿನ್ ಸುಮ್ಮನೆ ಬಿಡೋದಿಲ್ಲ. ಏನೋ ಹೊಡಿತೇನೋ ಈ ಕೊತ್ವಾಲ್ ಮಂದಿಂಗೆ ಆವಾಜ. ಅವನ್ ಯಾರು ಗೊತ್ತಾ? ಶಿವ. ಇದು ಶ್ರೀರಾಮ್ಪುರಂ ಪೊಲೀಸ್ ಸ್ಟೇಷನ್. ಗೊತ್ತಾ ಭಾರತ ಮಕ್ಕ ಜೊತೆ ಏನೋ ಹಂಗೆ ನೋಡ್ತಾರೆ ಬಡ್ಡಿ ಮಕ್ಕಳ ಮಕಾರ ಕೂತಾಳೆ ಗೊತ್ತಾ ಅದ್ಮೇಲೆ ಸರಿ ಕಾಲದ ನಿಮ್ಮ ಮಗಳ ಮದುವೆನ ಜಾಮ್ ಜಾಮ್ ಅಂತ ಮಾಡಿ ಆಮೇಲೆ ನೀವು ತಿರ್ಗಾ ಡ್ಯೂಟಿ ಜಾಯಿನ್ ಆಗೋದಕ್ಕೆ ನಾನು ಕಮಿಷನ್ ಹತ್ರ ಮಾತಾಡ್ತೀನಿ ಏನಾದರೂ ಅರ್ಜೆಂಟ್ ಇದ್ರೆ ಇಲ್ಲಿಗೆ ಫೋನ್ ಮಾಡಿ ದಯವಿಟ್ಟು ಮಗಳ ಮದುವೆಗೆ ಬನ್ನಿ ಬಂದು ವಧುವರ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಖಂಡಿತವಾಗ್ಲೂ ಬರ್ತೀನಿ ಆಯ್ತು ಹೋಗಿ ಏನ್ರಿ ರಾಜವರ್ಧನ ಕ್ಯಾತನ್ ಕೊಪ್ಪ ಹನುಮಂತಪ್ಪನವ್ರ ಹತ್ರ ಲಂಚ ಹಣ ತಗೊಂಡಿದ್ದು ನಿಜಾನಾ ಅದಕ್ಕೇನೀಗ ಹೇಳ್ತಾ ಇರೋದು ಬೀದಿ ಗುಂಡ ಆಗಿದ್ದವನ್ನ ಇನ್ಸ್ಪೆಕ್ಟರ್ ಮಾಡಿದ್ದಕ್ಕೆ ನೀನೇನ್ ಡಿಪಾರ್ಟ್ಮೆಂಟ್ಗೆ ಚೀಫ್ ಅನ್ಕೊಂಡಿದ್ಯಾ ಅದ್ಯಾಕೆ ಹರಿಕತಿ ಓದಲಾಕ್ ಶುರು ಮಾಡಿದ್ರಿ ಸಾಹೇಬ್ರ ಅವ್ನ ನೌಕರಿ ಕಿತ್ತ ಮನೆಗೆ ಕಳಿಸ್ರಿ ಅದಕ್ಕ ನಿಮ್ಗೆ ಹೇಳಿದ್ದು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕಂತ ಅಲ್ಲಿ ಶುಭ ಕಾರ್ಯ ನಡೀತಾ ಇದೆ 4 ಅಕ್ಷತೆ ಕಾಳು ಹಾಕಿ ಶುಭ ಹಾರೈಸೋಕೆ ಹೋಗ್ತಾ ಇದ್ದವನ್ನ ಕರೆಸಿ ನೀನು ಲಂಚ ಯಾಕೆ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ದೀರಲ್ಲ ಅದು ಲಂಚ ಅಲ್ಲ ಸರ್ ಅವ್ರದೇ ಸ್ವಂತ ಹಣ ಇಲ್ಲಿರೋ ನೀವೆಲ್ಲ ಜನರ ಹೊಟ್ಟೆ ಹೊಡೆದು ಲೂಟಿ ಮಾಡಿ ಸಂಪಾದಿಸಿದ್ರಲ್ಲ ಆ ಹಣನ ನಾನು ಕೇಳಲಿಲ್ಲ ಅಯ್ಯೋ ಸಿದ್ದರಾಮೇಶ್ವರ ನೋಡ್ರಪ್ಪ ಇಲ್ಲಿರೋನೆಲ್ಲರನ್ನು ಒಟ್ಟಿಗೆ ಕೆಡತಾ ಇದನಲ್ಲಪ್ಪ ಏನಯ್ಯ ನಾವ್ ಯಾರನ್ನಾರು ದೋಚಿದ್ವಾ ಕೇಳಿದ್ರಪ್ಪ ಕೇಳಿದ್ರೆ ಅಯ್ಯೋ ಸಿದ್ದರಾಮೇಶ್ವರ ನೀನು ತಗೊಂಡಿರೋ ಲಂಚದ ಲಿಸ್ಟ್ ಹೇಳ ಏನ್ ನಮ್ ಲಿಸ್ಟ್ ಹೇಳಕತ್ತಿ ನೀನು ರೀ ಜವಳಿಯೇ ಸುಮ್ನೆ ಯಾಕ್ರಿ ಬಾಯ್ ಹರ್ಕೊಂತೀರಿ ನೀವ್ಯಾರು ನಿಮ್ ಹಿಸ್ಟ್ರಿ ಏನು ಅಂತ ನನ್ ತಾವ್ ಎಲ್ಲಾ ರೆಕಾರ್ಡು ಐತ್ರಿ ಅಪ್ಪ ಅಪ್ಪ ಸಿದ್ದರಾಮೇಶ್ವರ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಕೆಲಸ ಗಿಟ್ಟಿಸ್ಕೊಂಡಿರೋದು 4 ಕಾಸನ್ನ ಸಂಪಾದನೆ ಮಾಡಬೇಕು ಅಂತ ಇದನ್ನ ಕೇಳಕ್ ನೀನ್ ಯಾರು ಈ ದೇಶದ ಪ್ರಜೆ ನೋಡ್ರಿ ನೀವು ತಗೊಂಡಿರೋ ಒಂದೊಂದು ರೂಪಾಯಿ ಮೇಲೂ ಒಬ್ಬೊಬ್ಬ ಬಡವನ ಬೆವರಿನ ರಕ್ತದ ಋಣಭಾರನೇ ಇದೆ ನಮ್ಮನ್ನ ಆಳೋದಿಕ್ಕೆಲ್ಲ ಸ್ವಾಮಿ ನೀವಿರೋದು ಬಡವರ ಸೇವೆ ಮಾಡೋದಿಕ್ಕೆ ಅದನ್ನ ಮರಿಬೇಡಿ ಈ ಆವಾಜು ಕಟ್ಟಾರೋಪು ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಮರಿ ನೀನಿನ್ನೂ ಗಿಲ್ಲಿ ದಾಂಡ್ ಆಡೋಕೆ ಶುರು ಮಾಡೋ ಹೊತ್ತಿಗೆ ನಾನು ಚಾಕು ಚೂರಿ ಲಾಂಗು ಎಲ್ಲ ನೋಡಿದ್ದೆ ನನ್ನ ಮಗನೇ ಲೇ ಬಚ್ಚ ನಾನೀ ಕಾಕಿ ಹಾಕಿದ್ರೆ ಪೊಲೀಸ್ ಆಫೀಸರ್ ಬಿಚ್ಚಿದ್ರೆ ಶ್ರೀರಾಂಪುರದ ರೌಡಿ ಶಿವು ಒಂದೇ ಸೆಕೆಂಡ್ ತಲೆ ಚಿಪ್ಪೆಗ್ಗಿರಿಸ್ಬಿಡ್ತೇನೆ ನಾನೇನೇ ಮಾಡಿದ್ರು ಅದು ನ್ಯಾಯವಾಗೇ ಇರುತ್ತೆ ಸತ್ಯ ಧರ್ಮ ನ್ಯಾಯನ ಮೀರಿ ಏನು ಮಾಡಲ್ಲ ಆದ್ರೆ ಅದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಏನಿದು ತ್ರಿಶೂಲ ನಾನು ಯಾರು ಶಿವ ಶ್ರೀರಾಂಪುರದ ಶಿವು ಇವನೇನ ಬೆಂಕಿ ತರ ಬಂದ ಸಿಡ್ಲು ತರ ಒದರ್ದ ಬಿರುಗಾಳಿ ತರ ಹೊಂಟ್ನಲ್ಲ ಏ ಊರ್ ಮೇಲೆ ಊರ್ ಬಿದ್ರ ಶಾನುಭಾವ್ರ ಕಚ್ಚಿಗೇನು ಅಂತ ಇಬ್ರು ಸುಮ್ನ ಕೂತಿರಲ್ಲ ಆ ಸಿಎಂ ನನ್ನ ಸೀಟ್ ಹರ್ದ ಇನ್ನೊಬ್ಬವ ನನ್ನ ಠೇವಣಿ ಕಳ್ದ ನೀವ್ ಹಿಂಗ ಸುಮ್ನ ಕೂತ್ರ ಆಗೋದಿಲ್ಲ ಈಗೇನ ಅವನು ತೆಗೀತೀರಾ ಇಲ್ಲ ನಾನೇ ದಶಾವತಾರ ತಾಳ್ಲ ನಾನು ಹೇಳ್ದಂಗೆ ಆಕ್ಟಿಂಗ್ ಮಾಡು ಅವನ್ ನಮಗ್ ಮಾಡಿರೋ ಗಾಯಗಳು ಇನ್ನೂ ಮಾಸಿಲ್ಲ ಅವು ಮಾಸ ಹೊತ್ತೆ ಅವನ ಕಥೆನ ಮುಗಿಸ್ಬಿಡೋಣ ಕೇಡಗಾಲಕ್ಕೆ ಎಲ್ಲ ಆಗ್ರಹಗಳು ಒಟ್ಟಿಗೆ ಸೇರ್ಕೊಳ್ಳೋ ಹಾಗೆ ಊರು ಉದ್ಧಾರ ಮಾಡೋ ಮನುಷ್ಯರಾಗದೆ ಸ್ಮಶಾನಕ್ಕೆ ಹೋಗೋ ಹೆಣ ಹಾಕ್ತಿದ್ರಲ್ರಿ ಪಾಪಿ ನನ್ ಮಕ್ಕಳ ಬಂದ್ರು ಬಂದ್ರ ಇಲ್ಲಿ ನೋಡ್ರು ನಮ್ಮ ಅಪ್ಪ ಗೋವಿಂದ ಆಗ್ಬಿಟ್ಟ ಬಂದ್ರು ಅಪ್ಪ ಗೋವಿಂದ ಆಗ್ಬಿಟ್ಟೇನಪ್ಪ ಅಪ್ಪ ಬಂದ್ರು ಅಪ್ಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ತುಂಬಾ ಗಲಾಟೆ ಆಗ್ತಿದೆ ಸರ್ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಸ್ಟಾಪ್ ಮುಖ್ಯಮಂತ್ರಿಗಳಿಗೆ ಸ್ಟಾಪ್ ಇಟ್ ಸ್ಟಾಪ್ ಇಟ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಯಾರೋ ಏನೋ ಹೇಳಿದ್ರು ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ತೊಂದರೆಗೊಳಗಾಗಬೇಡಿ ನ್ಯಾಯವಾಗಿ ಹೋರಾಡಿ ಅನ್ಯಾಯಕ್ಕೆ ಬಲಿಯಾಗಬೇಡಿ ಇದು ನ್ಯಾಯವಾದ ಹೋರಾಟನೇ ನನಗೆ ಅನ್ಯಾಯ ಆಗಿದೆ ಇದನ್ನು ಕೇಳೋದಕ್ಕೆ ಹಿತೈಷಿಗಳು ಕಾರ್ಯಕರ್ತರು ಬಂದಾರ ನೀನ್ ಯಾವ ದೊಣ್ಣೇನ ಆಗ್ಲಿ ಇದನ್ನ ಕೇಳೋದಕ್ಕ ಹೋಗ ಹೋಗ ಏ ಶುರು ಹಚ್ಚಿರಲ್ಲ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ 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 ನಿಮಗೆ ಗಲಾಟೆ ಮಾಡಿದ್ರೇನೆ ಮಜಾ ಸಿಗುತ್ತೆ ಅಂತ ಅನ್ನೋದಾದ್ರೆ ನಾನು ರೆಡಿ ನೀವಾ ನಾವಾ ಅಂತ ನೋಡ್ಬಿಡೋಣ ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ ಮರ್ಯಾದೆಯಾಗಿ ನೀವು ಇಲ್ಲಿಂದ ಹೊರಟೋಗ್ಬೇಕು ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಈ MLA ಮಾತು ಕಟ್ಕೊಂಡು ನಾವು ತಪ್ಪು ಕೆಲಸ ಮಾಡ್ಬಿಡಿ ಸರ್. ಸರ್ ಒಂದು ಬಾಟ್ಲು ಸಾರಾಯಿಗೋಸ್ಕರ ಒಂದಿಷ್ಟು ದುಡ್ಡುಗೋಸ್ಕರ ನಾವು ತಪ್ಪು ಕೆಲಸ ಮಾಡ್ಬಿಡಿ ಸರ್. ಇವನ್ ತೆಲುಗೋಸ್ಕರ ನಾಲ್ಕು ಸಲ ಕಿತ್ತಾಡ್ಬೇಕು, ನಾಲ್ಕು ಸಲ ಸಾಯ್ಬೇಕು. ನಿಂದು ಪಬ್ಲಿಕ್ ಪಾಲಿಟಿಕ್ಸ್, ನಂದು ಪೊಲೀಸ್ ಪಾಲಿಟಿಕ್ಸ್. ನಿಂದು ಮನಿ ಪಾಲಿಟಿಕ್ಸ್, ನಂದು ಪವರ್ ಪಾಲಿಟಿಕ್ಸ್. ನಿಂದು ಡ್ರಾಮಾ ಪಾಲಿಟಿಕ್ಸ್, ನಂದು ಡೆಮಾಕ್ರಸಿ ಪಾಲಿಟಿಕ್ಸ್. ನಿಂದು ರಿಯಲ್ ಪಾಲಿಟಿಕ್ಸ್, ನಂದು ರಿಯಲ್ ಪಾಲಿಟಿಕ್ಸ್. ನಿಂದು 5 years ಪಾಲಿಟಿಕ್ಸ್, ನಂದು 35 years ಪಾಲಿಟಿಕ್ಸ್. ನಿಂದು ಬರೀ ಪಾಲಿಟಿಕ್ಸ್, ನಂದು ಪೊಲೀಸ್ ಟ್ರಿಕ್ಸ್. ನನ್ನ ಹತ್ರನ ತಿಂದು ನನಗ ಛತ್ರಿ ಕೆಲಸ ಮಾಡಿ ಅವ್ನ್ ಸೆಲ್ಯೂಟ್ ಹೊಡಿತೀರಣ್ಣ. ಇವರು ನಮ್ಮವರೇ, ನಮ್ಮ ಪೊಲೀಸ್ ಜನ. ನಿಮ್ಮ ಜನರ ಜೊತೆ ನಮ್ಮವ್ರನ್ನ ಮುಂದೆ ನಿಲ್ಸಿದ್ದೆ. ಹಿಂದೆ ಇರೋರು ಯಾವತ್ತು ಮುಂದೆ ಇರೋರು ಜೈ ಅಂದ್ರೆ ಜೈ ಅಂತಾರೆ, ಧಿಕ್ಕಾರ ಅಂದ್ರೆ ಧಿಕ್ಕಾರ ಅಂತಾರೆ, ಕಲ್ಲು ಹೊಡಿದ್ರೆ ಕಲ್ಲು ಹೊಡಿತಾರೆ. ಈ ವೀಕ್ನೆಸ್ನ ಉಪಯೋಗಿಸ್ಕೊಂಡು ನಾನು ಪೊಲೀಸ್ ಗೇಮ್ ಆಡಿದೆ. ನನ್ನ ಪ್ಲಾನ್ ಸೂಪರ್ ಹಿಟ್ ಆಯಿತು. ಇದು ಬರೀ ಪೊಲೀಸ್ ಬ್ರೈನ್ ಮಾತ್ರ ಅಲ್ಲ, ರೌಡಿ ಪೊಲೀಸ್ ಬ್ರೈನ್. ಅಯ್ಯೋ ಶಂಬಲಿಗ, ನಾನೊಬ್ಬ ಸಮಾಜ ಸೇವಾಕರ್ತ ಮಾತಾಡ್ತಿರೋದು ಸರ್. ಕ್ಲಬ್ ಅನ್ನ ಫ್ಯಾಮಿಲೀಸ್ ಇರೋ ಕಡೆ ನಡೆಸ್ತಾ ಇದ್ದಾರೆ. ಇದರಿಂದ ಅಕ್ಕಪಕ್ಕದ ಮನೆಯವರಿಗೆ ತುಂಬಾ ತೊಂದರೆ ಆಗ್ತಿದೆ. ದಯವಿಟ್ಟು ಇದನ್ನ ನೀವು ತಡೆಯಬೇಕು ಸರ್. ಇನ್ಸ್ಪೆಕ್ಟರ್, ಗಾಡಿನ ಲೆಫ್ಟ್ ತಗೊಳ್ಳಿ, ಸ್ಟ್ರೈಟ್ ಹೋಗೋದು ಬೇಡ. ಓಹೋ, ಸಾಹೇಬ್ರು ಯಾವ ರೀತಿ ಹೇಳ್ತಾರೋ ಹಾಗೆ ನಾವು ಕರ್ಕೊಂಡು ಹೋಗ್ಬೇಕಾ? ಇದೇನ್ ನಿನ್ ಮಾವನ್ ಜೀಪ್ ಅಂದ್ಕೊಂಡಿದ್ಯಾ? ಇವನಿಗೆ ಹೆಣ್ ಕೊಡ್ತಿರೋ ಮಾವನ್ ಮನೆ ಇದೇ ರೋಡಲ್ಲಿ ಸರ್ ಇರೋದು. ಸ್ಟಾಪ್ ದ ವೆಹಿಕಲ್. ಏನು ಸಾಹೇಬ್ರಿಗೆ ಗುರಾಯಿಸ್ತೀಯಾ? ನಡಿ ನಡಿಯ. ನೋಡಲಿ ನೋಡು, ಇದೇ ನಿಮ್ಮ ಮಾವನ್ ಮನೆ. ಇರೋ ನಿಮ್ಮ ಮಾವ ಬರ್ತಾನ ನೋಡೋಣ. ಎತ್ತ ತಲೆ ನಡಿಯ. ಏಯ್ ನಡಿಯ. ಸರ್, ಮಣಿಕಂಠನ ಇನ್ಸ್ಪೆಕ್ಟರ್ ಅರಬತ್ಲೆ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ ಸರ್. ಸೂರಪ್ಪ ಏನಾಯ್ತು ಪಾಟೀಲ? ಇನ್ಸ್ಪೆಕ್ಟರ್ ಶಿವ ನನ್ನ ಮಗನ ತಲೆ ಮೇಲೆ ಚಪ್ಪಲಿ ಹೊರಸಿ ಅರ್ಬತ್ಲೆ ಮಾಡಿ ರೋಡಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರಂತೆ. ರೇ ಕಮಿಷನರ್, ನಿನ್ನೆ ನಮ್ಮ ಜೋಳಿನ, ಇವತ್ತು ನನ್ನ ಸ್ನೇಹಿತನ ಮಗನ. ಡೋಂಟ್ ವರಿ ಸರ್, ಎಲ್ಲ ಸರ್ ಮಾಡ್ತೀನಿ. ನೋಡ್ರಿ, ಸಂಜೆ ಕೋರ್ಟ್ ಮಗಲ್ ಮುಚ್ಚೋದಕ್ಕೆ ಮುಂಚೆ ನನ್ನ ಪಾಟೀಲ ಮಗ ನನ್ನ ಕಣ್ಮುಂದೆ ಇರಬೇಕು. ಹಾ, ಸ್ಟಾಪ್ ಇಟ್, ಸ್ಟಾಪ್ ಇಟ್ ಐ ಸೇ. ಮಿಸ್ಟರ್ ಶಿವಕುಮಾರ್, ಏನ್ರಿ ಇದೆಲ್ಲ ಅತಿರೇಕ? ಸರ್, ಈ ನನ್ನ ಮಗ ಯಾರ್ ಪರ್ಮಿಷನ್ ತಗೊಂಡು ಆ ಕ್ಲಬ್ ನಡೆಸ್ತಾ ಇದ್ದಾನೆ ಅಂತ ನನಗೆ ಕನ್ಫರ್ಮ್ ಮಾಡಿಸಿ ಸರ್. ಯುವಶಕ್ತಿಗೆ ಮತ್ತಿನ ಹುಚ್ಚನ್ನು ಹತ್ಸಿ ಅವ್ರನ್ನ ಹಾಳು ಮಾಡ್ತಿರೋ ಇವನಿಗೆ ಇವನ್ ಹುಚ್ಚು ಬಿಡಿಸಿದ್ರೇನೆ ಆ ಕಷ್ಟ ಸುಖ ಏನು ಅಂತ ಗೊತ್ತಾಗೋದು. ನೋ ಮಿಸ್ಟರ್ ಶಿವು, ಹುಚ್ಚು ಬಿಡಿಸೋದು ಅಂದ್ರೆ ಹೀಗೆ ಪಬ್ಲಿಕ್ನಲ್ಲಿ ಅಲ್ರಿ. ವಿ ಆರ್ ಗವರ್ಮೆಂಟ್ ಅಫಿಷಿಯಲ್ಸ್, ನಮಗೂ ಇತಿಮಿತಿ ಇರುತ್ತೆ, ಅಂಡರ್ಸ್ಟ್ಯಾಂಡ್? ಅದು 1947 ಅಲ್ಲಿ ಸರ್, 2004ನಲ್ಲ. ಈಗ ಈ ಕ್ರಿಮಿನಲ್ ಇದೇ ಸರಿಯಾದ ಪಾಠ. ಒಬ್ಬ ಸಣ್ಣ ಕಳ್ಳ ಪಿಕ್ ಪ್ಯಾಕೆಟ್ ಮಾಡಿದ್ರೆ ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ. ಈ ನನ್ನ ಮಗ ಇಡೀ ವ್ಯವಸ್ಥೆನೇ ತಲೆ ಕೆಳಗೆ ಮಾಡಿ ಜೇಬು ತುಂಬಿಸ್ಕೋತಾ ಇದ್ದಾನೆ. ತಲೆ ಹಿಡಿಯೋದ್ರಿಂದ ಹಿಡಿದು ತಲೆ ಒಡೆಯೋವರೆಗೂ ತಯಾರಾಗಿ ಸಮಾಜನ ಹಾಳು ಮಾಡ್ತಾ ಇದ್ದಾನೆ. ಇಂಥವ್ರನ್ನ ಬೀದಿಲಿ ಪೆರೇಡ್ ಮಾಡಿಸಿದ್ರೆ ನೀವು ನನಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಲ್ಲ ಸರ್? ಜಾಸ್ತಿ ಮಾತಾಡ್ತಾ ಇದೀಯಾ? ಜಾಸ್ತಿ ಮಾತಾಡ್ತಾ ಇಲ್ಲ ಸರ್, ಸತ್ಯ ಮಾತಾಡ್ತಾ ಇದ್ದೀನಿ. ಒಬ್ಬ ಬಡವ ತನಗಾಗಿರೋ ಅನ್ಯಾಯನ ಸರಿಪಡಿಸಿಕೊಡಿ ಅಂದ್ರೆ ಅದನ್ನು ನೀವು ತಲೆಗೆ ಹಾಕೊಳ್ಳೋದಿಲ್ಲ. ಆದ್ರೆ ಇವನು ಶ್ರೀಮಂತರ ಮಗ. ಅದಕ್ಕೆ ಎನರ್ಜಿನ ಖರ್ಚು ಮಾಡಿಕೊಂಡು ಸರ್ಕಾರಿ ಕಾರು ಪೆಟ್ರೋಲು ವೇಸ್ಟ್ ಮಾಡಿಕೊಂಡು ಎಲ್ಲಿವರೆಗೂ ಬಂದಿದ್ದೀರಾ? ಯಾಕಂದ್ರೆ ನಿಮ್ಮ ಮನೆಯವರಿಂದ ಹಿಡಿದು ನಿಮ್ಮವರೆಗೂ ಸ್ಪೆಷಲ್ ಗಿಫ್ಟ್ ಬಾಕ್ಸ್ ನಿಮ್ ಕೈಗೆ ಸೇರುತ್ತೆ. ಅದಕ್ಕೆ ಕಾನೂನ ಕೈಗೆ ತಗೊಂಡು ತಪ್ಪು ಮಾಡಿದ್ದಕ್ಕೆ ಒಬ್ಬ ಸೀನಿಯರ್ IPS ಆಫೀಸರ್ನ ಪಬ್ಲಿಕ್ ಅವಮಾನ ಮಾಡಿದ್ದಕ್ಕೆ, ಅನ್ನ ಕೊಡ್ತಿರೋ ಡಿಪಾರ್ಟ್ಮೆಂಟ್ನೇ ಅವಹೇಳನ ಮಾಡಿದ್ದಕ್ಕೆ, ಯು ಆರ್ ಸಸ್ಪೆಂಡೆಡ್ ಫಾರ್ 3 months. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಹಳ ಕೋಪದಲ್ಲಿದ್ದೀರಾ? ಎಲ್ಲಿ ಏನಾಯ್ತು? ಯಾರು ನನ್ನ ಕ್ಯಾಕರಿಸಿ ಉಗುದ್ರು? ಎಲ್ಲ ನಿನ್ನ ಹತ್ರ ಪುರಾಣ ಹೇಳ್ತಾ ಕೂತ್ಕೋಬೇಕಾ? ಒಬ್ಬ ಜವಾಬ್ದಾರಿ ಇರೋ ಇನ್ಸ್ಪೆಕ್ಟರ್ ಹೆಂಡತಿ ರೀತಿ ನಡ್ಕೋತಾ ಇದೀಯಾ? ಶಿವು, ಏನಾಗಿದ್ಯೋ ನಿನ್ಗೆ? ಹುಚ್ಚು ಹುಚ್ಚು ಹಿಡಿದಿದೆ. ಏನ್ ಹಂಗುರಾಯಿಸ್ತಾ ಇದ್ದೀರಾ? ನಿಮ್ ಮಗಳನ್ನ ಬೈದೆ ಅಂತ ಕೋಪನಾ? ಈಗ ಅವಳು ನನ್ನ ಹೆಂಡತಿ. ನನ್ನ ಕೋಪ ಬಂದ್ರೆ ನಿಮ್ ಮಗಳನ್ನ ಬೈತೀನಿ, ಹೊಡಿತೀನಿ, ಬಡಿತೀನಿ, ಕತ್ತರಿಸಾಕ್ತೀನಿ. ನಾನು ಅವಾಗಿನಿಂದ ನೋಡ್ತಾ ಇದ್ದೀನಿ, ನೀವೇನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಗಲಾಟೆ ಮಾಡ್ತಾ ಇದ್ದೀರಿ? ಇದು ನನ್ನ ಸ್ವಂತ ವಿಚಾರ, ನಿಮಗೆಲ್ಲ ಹೇಳೋ ಅಗತ್ಯ ಇಲ್ಲ. ಅಳಿ ಅಂದ್ರೆ ಚಿನ್ನ ಸಾಕ್ದಾಗ ಸಾಕಿದ್ರಿ. ಅವಳು ನಿಮಗೆ ಹೆಂಡತಿ ಆಗಿದ್ದಂತ ಮುಂಚೆ ನನ್ನ ಮುದ್ದಿನ ಮಗಳು ಸ್ವಾಮಿ. ಅಪ್ಪನಿಗೆ ತಕ್ಕ ಮಗಳು ಅಂದ್ರೆ ನಿಮಗೆ ತಿನ್ನೋದು ಮಲಗೋದು ಇದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಿಮ್ ಮನೇಲಿ ದಂಡ ಪಿಂಡವಾಗಿ ಉಳಿದಿತ್ತಲ್ಲ ಅಳಿ ಅಂದ್ರೆ ಅದಕ್ಕೆ ಮಾತು ಹೇಳ್ತಾ ಇದ್ದೀರಾ? ಏನೋ ನನ್ನ ಮುದ್ದಿನ ಮಗಳು ಪ್ರೀತಿಯಿಂದ ಕೇಳ್ಕೊಂಡ್ಲಲ್ಲ ಅಂತ ಇವತ್ತೊಂದಿನ ಜಾಸ್ತಿ ಇದ್ದು ತಪ್ಪು ಮಾಡಿಬಿಟ್ಟೆ. ಬರ್ತೀನಿ. ಹೌದಮ್ಮ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲಿ ಸುತ್ತ ಸರ್ವಜ್ಞನೇ ಹೇಳಿದಾರಮ್ಮ. ಆದ್ರೆ ನಾನದನ್ನ ಮರ್ತ್ಬಿಟ್ಟಿದ್ದಮ್ಮ, ಮರ್ತ್ಬಿಟ್ಟಿದ್ದೆ. ಇಲ್ಲಿ ಇದ್ರೆ ದಿನಾನು ಇದೇ ಕಥೆನೇ ಮುಂದುವರಿಯುತ್ತೆ. ನೋಡಮ್ಮ, ನನ್ ಜೊತೆ ಬಂದ್ಬಿಡ್ತಾ ಏನೇ ನಿಂತು ಪೋಸ್ ಕೊಡ್ತಾ ಇದೀಯಾ? ನಿಂತಂದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಹೋಗೋ ಹೊರಟೋಗೋ. ಹೋಗ್ತೀನಿ ಕಣೋ, ಭಾವನನ್ ಜೊತೆಲಿ ನಾನು ಹೋಗ್ತೀನಿ. ನೀನು ಬಸವನಗುಡಿ ಬಸವಣ್ಣನ ತರ ಗೂಟ ಬಡ್ಕೊಂಡು ಸಂತೋಷವಾಗಿ ಇಲ್ಲೇ ಇರು. ನಡಿಯಮ್ಮ, ಹೋಗೋಣ. ನಿಲ್ಲಿ ಶಿವು, ಅವ್ರು ಮಾತ್ರ ಅಲ್ಲ, ಜೊತೆಲಿ ನಾನು ಹೋಗ್ತಾ ಇದ್ದೀನಿ. ಈಗ ಸಂತೋಷ ತಾನೆ? ಮನೇಲೂ ಖಾಕಿ ದರ್ಪ ತೋರಿಸ್ತಾನೆ. ಸರ್, ನೀನು ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಕ್ಕೆ ಬೇಸರ ಆಗಿದೆಯಾ? ಇಲ್ಲ ಸರ್. ಏನು ಸರ್, ಕಾನೂನು ವಿಷಯದಲ್ಲಿ ನಾನು ತಗೊಂಡಿರೋ ಕ್ರಮ ತಪ್ಪ ಸರ್? ನಿನ್ನ ಕ್ರಮ ತಪ್ಪು ಅಂತ ನಾನು ಹೇಳೋದು, ಆದರೆ ನೀನು ತಗೊಂಡ ನಿರ್ಧಾರ ಲಾ ಅಂಡ್ ಆರ್ಡರ್ಗೆ ಸರ್ ಹೋಗಲಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಲಾ ಅಂಡ್ ಆರ್ಡರ್ ಅಂದರೆ ಜೀವ ಭಯ ಇಲ್ಲ ಹೆದರಿಕೆ? ಯಾಕೆ? ನಿಮ್ಮ ಪೊಲೀಸ್ ಸರ್ವಿಸ್ ರಿವಾಲ್ವರ್ಗೆ ಗುರಿ ಇಲ್ವಾ? ಅಥವಾ ಗುರಿ ಇಡೋದಕ್ಕೆ ನಿಮ್ಮ ಖಾಕಿಗೆ ಶಕ್ತಿ ಇಲ್ವಾ? ಲೋಕ್ ಶಿವು, ಗುರಿ ಶಕ್ತಿಗಳ ಬಗ್ಗೆ ನಿನ್ನ ಹತ್ರ ಉಪದೇಶ ಕೆಳಗೆ ನಾನು ಬಂದಿಲ್ಲ. ನಿನ್ನಲ್ಲಿರೋ ರೋಷ ವೇಷ ನಿನ್ನನ್ನು ದಾರಿ ತಪ್ಪಿಸ್ತಾ ಇದೆ ಅಂತ ಎಚ್ಚರಿಸೋಗೋಣ ಅಂತ ಬಂದೆ. ಯುವರ್ ಫಾದರ್ ವಾಸ್ ಎ ಸಿನ್ಸಿಯರ್ ಪೊಲೀಸ್ ಆಫೀಸರ್. ಅವ್ರಿಗೂ ನಿನ್ನ ಹಾಗೆ ರೋಷ ಇತ್ತು, ಆದರೆ ಯಾವತ್ತು ನಿನ್ನ ಹಾಗೆ ದಾರಿ ತಪ್ಪಿರಲಿಲ್ಲ. ಹಾಗಾದ್ರೆ ನಮ್ಮ ತಂದೆಗೆ ಈ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಏರ್ಕೊಡ್ತು ಸರ್. ಸಾವು ಸಾವು ಅನ್ನೋ ಪದವಿ ಕೊಟ್ಟು ಗೋರಿ ಹೊಳಗಿನ ಹೆಣ ಮಾಡಿತು. ಮಂಗಳ ಗೌರಿಯಾಗಿದ್ದ ನನ್ನ ತಾಯಿ ವಿಧವೆಯಾಗಿ ಸ್ಲಂ ಸೇರಿದ್ರು. ಕಂಟ್ರೋಲ್ ಶಿವು, ಹೀಗೆ ಆವೇಶನ ನಿನ್ನ ತಂದೆ ಕೂಡ ನನ್ನ ಮಾತನ್ನ ಅಲ್ಲಿಗೆಳೆದು ತಮ್ಮ ಸಾವಿಗೆ ಮುಹೂರ್ತ ತಾವೇ ಗೊತ್ತು ಮಾಡಿಕೊಂಡು ಸಾವಿನ ಮನೆ ಬಾಗಿಲು ತಟ್ಟಿದ್ರು. ಮನೇಲಿ ಸಿಕ್ಕಿಸಿಕವರೆಲ್ಲ ಕತ್ತ ಸಾಕ್ರು, ಶಿವನ್ನ ತುಂಡು ತುಂಡ ಕತ್ತ ಸಾಕ್ರು. ಬೆಣ್ಣೆನ ಹುಡುಕೊಂಡು ಬಂದ್ರೆ ಜೇನು ತುಪ್ಪನೇ ಕೈ ಸಿಗ್ತಾ ಇದೆಯಲ್ಲಪ್ಪ, ಇದಕ್ಕೆ ಹೇಳೋದು ಲಕ್ ಅಂತ. ನನ್ ಶಿವ ಇರ್ಬೇಕಾದ್ರೆ ಬಂದು ನಿನ್ ತಾಕತ್ ತೋರಿಸ್ಬೇಕಾಗಿತ್ತು. ಒಬ್ಬೊಬ್ಬರಿಗೊಂದು ದಾರಿ ತೋರಿಸ್ಬಿಟ್ಟಿದ್ದ. ಅವಳ ಆವಾಜ್ ಆಗ್ತಾ ಇದ್ರೆ ನೀನ್ ಅರ್ಕತೆ ಕೇಳ್ತಾ ಇದೀಯಾ? ಏಯ್, ನನ್ನ ಮೈ ಮುಟ್ತೇನೋ? ಅಷ್ಟೊಂದು ದಮ್ಮಿದೆ ನಿಂಗೆ? ಏನಿದಲ್ಲ, ಏನಾಯ್ತು? ಶಿವು ಮಣಿ ಕಂಡನ್ ಕಡೆ ಇದು ನನ್ನ ಹೆಂಡತಿ ಬೂದಿಯಲ್ಲ ಮರಿ, ನಿನ್ನ ಮುದ್ದಿನ ಮಗ ಮಣಿಕಂಠನ ಬೂದಿ ಹಿಡ್ಕೊಂಡು ಬಂದಿರೋ ಭಸ್ಮಾಸುರ. Yes! ಏ ಶಿವು, ನನ್ನನ್ನು ಜೈಲಿಗೆ ಕಳಿಸಿ ನಿನ್ನ ತಂದೆ ಈ ಲೋಕನೇ ಬಿಟ್ಟು ರೈಟ್ ಹೇಳ್ದ. ಏ ಸೂರಪ್ಪ, ಈ ಸತ್ಯ ನನಗೆ ಮೊದಲೇ ಗೊತ್ತಾಗಿದ್ರೆ ನೀನು ಜೈಲ್ ಲೋಕದಿಂದ ಇಲ್ಲಿವರೆಗೂ ಜೀವಂತವಾಗಿ ಹೊರಗೆ ಬರೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಹಿಡಿತದ ಬಿಗಿ ನೆನಪಾಗ್ತಾ ಇದೆಯಾ ಸೂರಪ್ಪ? ಇದು ದ ಗ್ರೇಟ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಹಿಡಿತ. You are under arrest. Right. ಇಂಥ ಕೆಟ್ಟ ಹುಳುಗಳನ್ನ ಸಾಯಿಸಿ ನೀನ್ ಯಾಕೆ ನಿನ್ ಕೈ ಹೊಲಸು ಮಾಡ್ಕೋತೀಯ? ಕಾನೂನೇ ಶಿಕ್ಷೆ ಕೊಡುತ್ತೆ ಬಿಡು. ಅನಭಿಷಕ್ತ ದೊರೆಗಳೇ ಮೆರೆದ ಶ್ರೀರಾಂಪುರಂನ ಈ ರೌಡಿದಂ ತಾಣವನ್ನು ಬುಡ ಸಮೇತ ಕಿತ್ತೊಗೆದ ದಕ್ಷ ಪೊಲೀಸ್ ಅಧಿಕಾರಿ ಶಿವಕುಮಾರ್ ಅವರಿಗೆ ಸರ್ಕಾರದ ವತಿಯಿಂದ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತದೆ. ಅಮ್ಮ, ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಮನೆ ಬಿಟ್ಟು ಆಚೆ ಕಳಿಸಿದೆ. ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಗೊತ್ತು ಕಣೋ, ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡ್ತಿನೇ. ನೀನು ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನನ್ನ ಮಗನ ಹೆಂಡತಿ. ಹೌದಾ ಅತ್ತೆ? ಇದೇ ರೀತಿ ಎಲ್ಲಾ ರೌಡಿಸಂ ತಾಣಗಳನ್ನು ಬುಡ ಸಮೇತ ಕಿತ್ತೊಗೆಯಲು ಕರ್ನಾಟಕದ ಇಂತಹ ದಕ್ಷ ಪೊಲೀಸ್ ಅಧಿಕಾರಿಗಳು ಇನ್ನೂ ಹುಟ್ಟಿ ಬರಲೆಂದು ಸರ್ಕಾರ ಮತ್ತು ಜನತೆ ಬಯಸುತ್ತದೆ.